ಇಂದು ಲಿಂಗೈಕ್ಯ ಡಾಕ್ಟರ್ ಸಿದ್ದಯ್ಯ ಪೌರಾಣಿಕರ ಜನ್ಮದಿನ ಹಾಗೂ ಅವರ ಸಂಸ್ಮರಣೆಯಲ್ಲಿ ದತ್ತಿ ಉಪನ್ಯಾಸ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಮೊದಲಿಗೆ ಕೇಂದ್ರ ಸಮಿತಿ ಸದಸ್ಯರು ಹಾಗೂ ದತ್ತಿಯ ದಾನಿಗಳಾದ ಶ್ರೀಮತಿ ಲತಾ ಪುರಾಣಿಕ ಅವರಿಂದ ಪ್ರಾರ್ಥನೆ ಜಗವೇ ದೇಗುಲ ಜೀವಾ देवनु जगवे देगुला जीवा देवनु जीवनवे आराधने 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 <coughs> हगलो दीपवू रात्री अक्षते गैदुदेल्लू साधने दीपवू रात्री अक्षते गैदुदेल्लो साधने गैदुदेल्लू साधने <coughs> जगवे देगुला जीवा देवनु जीवन वे आराधने 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 <coughs> प्रीति तुणुक मने स्वर्ग प्रीति परे देवते प्रीति तुळुकु मने स्वर्ग प्रीति परे देवते प्रीतिपरे देवते जगवे देगुला जीवा देवनु जीवनवे आराधने 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 घनतरवु निजविदु ग्राहस्थ्ययोग प्रीतिसिरे दम्पतिल घनतर निजव ग्राहस्त्योगु प्रीतिसिरे दम्पतिल प्रीतिसिरे दम्पतिग आ जगवे देगुला जीवा ಜೀವನವೇ ಆರಾಧನೆ 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 ಇದು ಪುರಾಣಿಕರ ಕಲ್ಲೋಲ ಮಾಲೆ ಕೃತಿಯಿಂದ ಆಯ್ದ ಕವನ ಧನ್ಯವಾದಗಳು ಮತ್ತೊಬ್ಬರು ಬಸವ ಸಮಿತಿಯ ಕೇಂದ್ರ ಸಮಿತಿ ಸದಸ್ಯರಾದ ಶ್ರೀಮತಿ ಇಂದ್ರಕುಮಾರ್ ಅವರಿಂದ ಪ್ರಾರ್ಥನೆ ಎಲ್ಲರಿಗೂ ನಮಸ್ಕಾರ ಇವತ್ತು ಸಿದ್ದಯ್ಯ ಪುರಾಣಕವ್ರದ್ದು ಒಂದು ಹಾಡು ಹಾಡ್ತೀನಿ ನಾನು ಅಪ್ಪಾಜಿಯವ್ರದ್ದು ಹಣ್ಣಿನಲಿ ಬೆಣ್ಣೆಯಲಿ ಕೆನೆ ಮೊಸರು ಹಾಲಿನಲಿ ಕಂದದಲ್ಲಿ ಜೇನಿನಲಿ ರಸಗಬ್ಬು ಬಾಳೆಯಲಿ ಎಳೆನೀರು ಹೊಳೆ ನೀರು ಹಾಲ್ತನೆಯ ಕಾಳಿನಲಿ ಎಳೆನೀರು ಹೊಳೆ ನೀರು ಆಳ್ತೆನೆಯ ಕಾಳಿನಲಿ ಸಾರುತ್ತಿದೆ ಇದು ಸವಿಯಾಗು ಎಂದು ಸಾರುತ್ತಿದೆ ಸೃಷ್ಟಿದು ಸವಿಯಾಗು ಎಂದು ಸವಿಯಾಗು 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 ಎಂದು ಸವಿಯಾಗು 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 ಎಂದು ತಾರೆಯಲ್ಲಿ ಚಂದ್ರನಲಿ ಸೂರ್ಯನಲಿ ರನ್ನದಲಿ ಕಂಚಿನಲಿ ಮಿಂಚಿನಲಿ ಮುತ್ತಿನಲಿ ಚಿನ್ನದಲಿ ಆ ತಾರೆಯಲ್ಲಿ ಚಂದ್ರನಲಿ ಸೂರ್ಯನಲಿ ರನ್ನದಲ್ಲಿ ಕಂಚಿನಲಿ ಮಿಂಚಿನಲಿ ಮುತ್ತಿನಲಿ ಚಿನ್ನದಲಿ. ಜ್ಯೋತಿಯಲಿ ನಯನದಲ್ಲಿ ಹುಷಯ ಹಂಬಣ್ಣದಲ್ಲಿ ಸಾರುತ್ತಿದೆ ಸೃಷ್ಟಿಯಿದು ಚವಿಯಾಗಿ ನಿಂದು ಸಾರುತಿದೆ ಸೃಷ್ಟಿಯಿದು ಚವಿಯಾಗಿ ನಿಂದು ಚವಿಯಾಗು 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 ಎಂದು ಚವಿಯಾಗು 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 ಎಂದು ಶಬ್ದದಲ್ಲಿ ಸವಿಯಾಗಿ ಅರ್ಥದಲ್ಲಿ ಬೆಳಕಾಗಿ ಭಾಳ ಭವ್ಯತೆಗಿಲ್ಲಿ ಬೆಳಕು ಸವಿ ಆ ആ ആ ശബ്ദീ സവിയായി അർത്ഥി ഭാള ഭവ്യത്തെകിളി സവി സാ ബാഴുവെയ സവി ബിളക്കരയുവേ ബാഴുവെയ സവി ബിളക്കരയുവേ ಸೃಷ್ಟಿ ಇದು ಸವಿಯಾಗಿ ನಿಂದು ಸೃಷ್ಟಿ ಇದು ಸವಿಯಾಗಿ ನಿಂದು ಕವಿಯಾಗು 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 ಎಂದು ಕವಿಯಾಗು 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 ಎಂದು ಸವಿಯಾಗು 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 ಎಂದು ಚವಿಯಾಗು 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 ಇಂದ್ರ ಇಂದ್ರಶಾಂತಕುಮಾರ್ ಅವರಿಗೆ ಧನ್ಯವಾದಗಳು ಈಗ ಇಂದು ಕನ್ನಡದ ಕಂದ ಕಾವ್ಯಾನಂದ ಕನ್ನಡ ನಾಡು ಕಂಡ ಅಪರೂಪದ ಅಧಿಕಾರಿ ಸಾಹಿತಿ ಕವಿ ವಚನಕಾರರು ದಕ್ಷ ಆಡಳಿತಗಾರರು ಬಹುಭಾಷಾ ಪಂಡಿತರು ವಾಗ್ಮಿ ಚಿಂತನಾಶೀಲರು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆದ ಛಾಪನ್ನು ಮೂಡಿಸಿದವರು ಅನೇಕ ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾದವರು ಅಪರೂಪದ ಬಹುಮುಖ ಪ್ರತಿಮೆಯ ಡಾಕ್ಟರ್ ಸಿದ್ದಯ್ಯ ಪುರಾಣಿಕವರ ಜನ್ಮದಿನ ಹಾಗೂ ಅವರ ಸಂಸ್ಮರಣೆಯಲ್ಲಿ ದತ್ತಿ ಉಪನ್ಯಾಸ ಕಾರ್ಯಕ್ರಮ ಶ್ರೀಯುತರು ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಬಿ ಡಿ ಜತ್ತಿಯವರೊಂದಿಗೆ ಬಸವ ಸಮಿತಿಯ ಶ್ರೇಯೋಭಿವೃದ್ಧಿಗೆ ಅನೇಕ ರೀತಿಯಲ್ಲಿ ಶ್ರಮಿಸಿದ್ದಾರೆ ಬಸವ ಸಮಿತಿಯಲ್ಲಿ ಉಪಾಧ್ಯಕ್ಷರಾಗಿ ಟ್ರಸ್ಟ್ನ ಗೌರವ ಕಾರ್ಯದರ್ಶಿಗಳಾಗಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಹದಿನೈದು ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ನಾಲ್ಕರವರೆಗೆ ಬಸವ ಸಮಿತಿಯ ಹೆಮ್ಮೆಯ ಜನಪ್ರಿಯ ಮಾಸಪತ್ರಿಕೆಯಾದ ಬಸವಪಥ ಪತ್ರಿಕೆಯ ಪ್ರಧಾನ ಸಂಪಾದಕರಾಗಿ ಅಲ್ಲದೆ ಅನೇಕ ಶರಣ ಸಾಹಿತ್ಯಕ್ಕೆ ಸಂಬಂಧಿಸಿದ ಸಂಶೋಧನಾ ಕೃತಿಗಳನ್ನು ರಚಿಸುವುದರ ಮೂಲಕ ಚಿರಸ್ಮರಣೀಯವಾದ ಸೇವೆಯನ್ನು ಸಲ್ಲಿಸಿರುತ್ತಾರೆ ಶ್ರೀಯುತರ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರನ್ನೂ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಭಾರತದ ರಾಷ್ಟ್ರಪತಿಗಳು ಬಸವ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದ ಲಿಂಗೈಕ್ಯ ಡಾಕ್ಟರ್ ಬಿ ಡಿ ಜತಿಯವರ ದೂರದೃಷ್ಟಿಯ ಫಲವಾಗಿ ಇಪ್ಪತ್ತಾರನೇ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಪ್ರಾರಂಭಗೊಂಡ ಬಸವ ಸಮಿತಿಯು ಬಸವೇಶ್ವರರು ಮತ್ತು ಅವರ ಸಮಕಾಲೀನ ಶರಣ ಶರಣೆಯರ ಸಂದೇಶಗಳನ್ನು ತತ್ವ ಸಿದ್ಧಾಂತಗಳನ್ನು ವಿಶ್ವದಾದ್ಯಂತ ಪ್ರಸಾರ ಮಾಡುವ ನಿಟ್ಟಿನಲ್ಲಿ ಕೈಗೊಂಡ ಕಾರ್ಯಗಳು ಚರಿತ್ರಾರ್ಹವಾಗಿವೆ ಡಾಕ್ಟರ್ ಬಿ ಡಿ ಜತ್ತಿಯವರು ಏಳು ಆರು ಸಾವಿರದ ಒಂಬೈನೂ ಎರಡು ಸಾವಿರದ ಎರಡರಂದು ಬಸವ ಜ್ಯೋತಿಯಲ್ಲಿ ಲೀನವಾದರು ತದನಂತರದಲ್ಲಿ ಹತ್ತು ಹನ್ನೆರಡು ಎರಡು ಸಾವಿರದ ಎರಡರಲ್ಲಿ ಬಸವ ಸಮಿತಿಯ ಅಧ್ಯಕ್ಷರಾಗಿ ಬಂದ ಈ ದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿರುವ ಸನ್ಯಾನ್ ಸನ್ಮಾನ್ಯ ಡಾಕ್ಟರ್ ಅರವಿಂದ್ ಜತ್ತಿಯವರು ಹಿಂದಿನಕ್ಕಿಂತಲೂ ವೇಗವಾಗಿ ಅನೇಕ ಅನೇಕ ಕಠಿಣ ಕ್ಲಿಷ್ಟತರವಾದ ಮಹತ್ವದ ಯೋಜನೆಗಳನ್ನು ಹಮ್ಮಿಕೊಂಡು ಅವುಗಳನ್ನು ಯಶಸ್ವಿಯಾಗಿ ಅನುಷ್ಠಾನ ಮಾಡುವ ಮೂಲಕ ಬಸವ ಸಮಿತಿಯನ್ನು ಬಸವ ಪ್ರಜ್ಞೆಯನ್ನು ಶರಣ ಸಂದೇಶಗಳನ್ನು ವಿಶ್ವದೆಲ್ಲೆಡೆ ಬಹಳಷ್ಟೆತ್ತರಕ್ಕೆ ಕೊಂಡೊಯ್ದಿರುತ್ತಾರೆ ಇದರ ಕೀರ್ತಿ ಶ್ರೀಯುತರಿಗೆ ಸಲತಕ್ಕದ್ದು ಕಳೆದ ಒಂದು ವಾರವಷ್ಟೇ ಬಿಜಾಪುರ ಹಾಗೂ ಕೊಪ್ಪಳ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಹಲವು ಕಾಲೇಜುಗಳಲ್ಲಿ ಯುವಕರಿಗೆ ಶರಣತತ್ವ ಸಿದ್ಧಾಂತಗಳಲ್ಲಿನ ಅರಿವನ್ನು ಅರ್ಥೈಸಲು ಹಗಲಿರಲು ಶ್ರಮಿಸಿ ನಿನ್ನೆಷ್ಟೇ ಬಂದಿರುತ್ತಾರೆ ಇದರಲ್ಲಿ ನಾನು ಕೆಲವೊಂದು ಮಾತ್ರ ತಮ್ಮ ಮುಂದೆ ತೆರೆ ವಹಿಸುತ್ತೇನೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬೆಂಗಳೂರಿನ ಬಸವೇಶ್ವರ ವೃತ್ತದಲ್ಲಿ ಬಸವೇಶ್ವರರ ಅಶ್ವಾರೂಢ ಕಂಚಿನ ಪ್ರತಿಮೆ ಸ್ಥಾಪನೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಅರವಿನ ಮನೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ಎರಡು ಸಾವಿರದ ಮೂರರಿಂದ ವಚ ವಚನ ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮಗಳು ಎರಡು ಸಾವಿರದಲ್ಲಿ ವಿಚಾರ ಸಂಕಿರಣಗಳು ವಚನ ಶ್ರಾವಣ ಎರಡು ಸಾವಿರದ ಮೂರರಲ್ಲಿ ಬಸವೇಶ್ವರರ ಪುತ್ಥಳಿಯನ್ನು ದೆಹಲಿಯ ಸಂಸತ್ ಭವನದಲ್ಲಿ ಅನಾವರಣಗೊಳಿಸಿದ್ದು ಎರಡು ಸಾವಿರದ ಮೂರರಲ್ಲಿ ಶರಣೆ ಗಂಗಾಂಬಿಕೆಯವರ ಗದ್ದುಗೆ ಜೀರ್ಣೋದ್ಧಾರ ಎರಡು ಸಾವಿರದ ಐದರಿಂದ ನಿರಂತರವಾಗಿ ಪ್ರತಿ ವರ್ಷ ಶರಣರ ವಚನಗಳನ್ನೊಳಗೊಂಡ ಬಸವ ದಿನಚರಿ ಎರಡು ಸಾವಿರದ ಐದರಲ್ಲಿ ಕೇಂದ್ರ ಸಚಿವರಾದ ಶ್ರೀ ಚಿದಂಬರಂ ಅವರಿಂದ ನಾಣ್ಯ ಬಿಡುಗಡೆಯ ಬಗ್ಗೆ ಘೋಷಣೆ ಎರಡು ಸಾವಿರದ ಆರರಲ್ಲಿ ಪ್ರಧಾನಮಂತ್ರಿಗಳಾದ ಡಾಕ್ಟರ್ ಮನಮೋಹನ್ ಸಿಂಗ್ ಬಸವ ನಾಣ್ಯ ಲೋಕಾರ್ಪಣೆ ಎರಡು ಸಾವಿರದ ಏಳರಲ್ಲಿ ದೂರದರ್ಶನದಲ್ಲಿ ವಚನಾಮೃತ ಕಾರ್ಯಕ್ರಮ ಎರಡು ಸಾವಿರದ ಎಂಟರಿಂದ ಬಹುಭಾಷಾ ವಚನ ಸಾಹಿತ್ಯ ಭಾಷಾಂತರ ಎರಡು ಸಾವಿರದ ಹನ್ನೊಂದರಿಂದ ವಿಶ್ವ ಕಾಯಕ ದಿನಾಚರಣೆ ಕಲ್ಪನೆಯ ಅನುಷ್ಠಾನ ಎರಡು ಸಾವಿರದ ಹನ್ನೊಂದರಲ್ಲಿ ಹೊರ ರಾಷ್ಟ್ರಗಳಲ್ಲಿ ಶರಣತತ್ವ ಪ್ರಸಾರ ಎರಡು ಸಾವಿರದ ಹದಿಮೂರರಲ್ಲಿ ಉಪರಾಷ್ಟ್ರಪತಿಗಳಾದ ಡಾಕ್ಟರ್ ಹಮೀದ್ ಅನ್ಸಾರಿಯವರಿಂದ ಹತ್ತು ಭಾಷೆಗಳಿಗೆ ವಚನ ಸಂಪುಟಗಳ ಲೋಕಾರ್ಪಣೆ ಎರಡು ಸಾವಿರದ ಹದಿಮೂರರಲ್ಲಿ ಶರಣ ಸಂಸ್ಕೃತಿ ಮಹಾಯಾತ್ರೆ ಎರಡು ಸಾವಿರದ ಹದಿನೈದರಲ್ಲಿ ಕಲಬುರಗಿ ಬಸವ ಸಮಿತಿ ವತಿಯಿಂದ ಅನುವು ಮಂಟಪ ನಿರ್ಮಾಣ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಲಬುರಗಿಯಲ್ಲಿ ಡಾಕ್ಟರ್ ಬಿ ಡಿ ಜತ್ತಿ ವಚನ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದ ಸ್ಥಾಪನೆ ಎರಡು ಸಾವಿರದ ಹದಿನೇಳು ಧಾರವಾಡ ಬಸವ ಸಮಿತಿ ಪ್ರಾರಂಭ ಎರಡು ಸಾವಿರದ ಹದಿನೇಳು ಬಸವ ಸಂದೇಶ ಯಾತ್ರೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಕೇರಳ ಮತ್ತು ಮಹಾರಾಷ್ಟ್ರದ ಇಪ್ಪತ್ತೆರಡು ಜಿಲ್ಲೆಗಳಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಡಿಜಿಟಲ್ ತಂತ್ರಜ್ಞಾನದ ತಂತ್ರಜ್ಞಾನದ ಮೂಲಕ ಕಾರ್ಯಕ್ರಮಗಳ ಆಯೋಜನೆ ಎರಡು ಸಾವಿರದ ಇಪ್ಪತ್ತು ಆಧುನಿಕ ರೀತಿಯಲ್ಲಿ ಅನುಭವ ಮಂಟಪ ನವೀಕರಣ ಬೆಂಗಳೂರು ಧಾರವಾಡ ಕಲಬುರಗಿ ಶಾಖೆಗಳಲ್ಲಿ ಆನ್ಲೈನ್ ಅರಿ ವಿನಮಯ ಕಾರ್ಯಕ್ರಮಗಳು ಇನ್ನೂ ನಿರಂತರವಾಗಿ ಪ್ರಸಾರವಾಗುತ್ತಿರುವ ನಿಯತಕಾಲಿಕೆಗಳು ಬಸವಾದಿ ಶರಣರ ಆಚಾರ ವಿಚಾರ ಶರಣ ಸಾಹಿತ್ಯವನ್ನು ಒಳಗೊಂಡ ಅನೇಕ ಅನೇಕ ಪ್ರಕಟಣೆಗಳು ಶರಣ ಸ್ಮಾರಕಗಳು ಶರಣ ಕ್ಷೇತ್ರಗಳ ಬಗ್ಗೆ ಅನೇಕ ಮಹತ್ವದ ಸಂಶೋಧನಾತ್ಮಕ ಉದ್ಗ್ರಂಥಗಳ ಪ್ರಕಟಣೆಗಳನ್ನು ಮುದ್ರಿಸಿ ಬಹಳ ಕನಿಷ್ಠ ಬೆಲೆಯಲ್ಲಿ ಮಾರಾಟ ಇದೇ ಬಸವ ಜಯಂತಿ ಎಂದು ಹದಿನಾಲ್ಕು ಪ್ರಕಟಣೆಗಳನ್ನು ಸಹ ಲೋಕಾರ್ಪಣೆಗೊಳಿಸಲಾಗಿದೆ ಶ್ರೀ ನರೇಂದ್ರ ಮೋದಿ ಅವರಿಂದ ಎರಡು ಸಾವಿರದ ಹದಿನೇಳರಲ್ಲಿ ವಿಶ್ವಬಸವ ಜಯಂತಿಯ ಆಚರಣೆ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರಿಂದ ಇಪ್ಪತ್ತ್ಮೂರು ಭಾಷೆಗಳಲ್ಲಿ ವಚನ ಅನುವಾದ ಸಂಪುಟಗಳನ್ನು ಲೋಕಕ್ಕೆ ಸಮರ್ಪಣೆ ಮಾಡಿದ ಕಾರ್ಯ ಈಗಾಗಲೇ ಒಟ್ಟು ಇಪ್ಪತ್ತೆಂಟು ಭಾಷೆಗಳಿಗೆ ಯಶಸ್ವಿಯಾಗಿ ತರ್ಜಮೆ ಮಾಡಲಾಗಿದೆ ಇದೇ ತಿಂಗಳ ಇಪ್ಪತ್ತೇಳು ಇಪ್ಪತ್ತೆರಡರಂದು ಧಾರವಾಡದಲ್ಲಿ ಸಾಹಿತ್ಯಕ ಉಪ ಸಮಿತಿ ಸಭೆ ಆಯೋಜನೆ ಮುಂದಿನ ತಿಂಗಳ ಅಂದರೆ ಜುಲೈ ಇಪ್ಪತ್ತೆರಡರಿಂದ ಇಪ್ಪತ್ತೇಳರವರೆಗೆ ಕಾಶ್ಮೀರದಲ್ಲಿ ನೇಪಾಳಿ ಭಾಷೆಗಳ ಅಂತಿಮ ಅನುವಾದ ಕಾರ್ಯಾಗಾರ ಮತ್ತು ಜುಲೈ ಇಪ್ಪತ್ತೊಂಬತ್ತು ಮತ್ತು ಮೂವತ್ತರಂದು ಬೆಂಗಳೂರಿನ ಬಸವ ಸಮಿತಿಯಲ್ಲಿ ಜಪಾನ್ ಜರ್ಮನ್ ಮತ್ತು ಸ್ಪ್ಯಾನಿಷ್ ಭಾಷೆಗಳ ಅಂತಿಮ ಹಂತದ ಅನುವಾದ ಕಾರ್ಯಾಗಾರವನ್ನು ಬಸವ ಸಮಿತಿಯಲ್ಲಿ ಆಯೋಜಿಸಲಾಗಿದೆ ಈ ಅನುವಾದ ಯೋಜನೆಯಲ್ಲಿ ದೇಶದ ವಿವಿಧ ಭಾಷೆಗಳ ರಾಷ್ಟ್ರ ಮಟ್ಟದ ಸುಮಾರು ಇನ್ನೂರೈವತ್ತು ವಿದ್ವಾಂಸರುಗಳು ಅನುವಾದಕರಾಗಿ ಅನುಪಮ ಸೇರೆ ಸೇವೆ ಸಲ್ಲಿಸುತ್ತಿರುವುದು ಗಮನಾರ್ಹವಾಗಿದೆ ಈಗ ವಿದೇಶಿ ಭಾಷೆಗಳಾದ ನೇಪಾಳಿ ಫ್ರೆಂಚ್ ಮ್ಯಾಂಡ್ರಿನ್ ರಷ್ಯನ್ ಪೋರ್ಚುಗೀಸ್ ಭಾಷೆಗಳಲ್ಲೂ ಭಾಷಾಂತರ ಕಾರ್ಯ ಪ್ರಗತಿಯಲ್ಲಿವೆ ಈ ಎಲ್ಲ ಸಾಹಿತ್ಯಿಕ ಕಾರ್ಯಗಳನ್ನು ಮನಗಂಡ ಅನೇಕ ಸಾಹಿತಿಗಳು ಮಠಮಾನೆಗಳು ಸಂಘ ಸಂಸ್ಥೆಗಳು ಒಂದು ವಿಶ್ವವಿದ್ಯಾನಿಲಯ ಮಾಡುವಂತಹ ಸಾಹಿತ್ಯಿಕ ಕಾರ್ಯವನ್ನು ಸಮಿತಿ ಒಂದೇ ಮಾಡುತ್ತಿದೆ ಎಂದು ಹರ್ಷವನ್ನು ವ್ಯಕ್ತಪಡಿಸಿರುತ್ತಾರೆ ಇದು ಬಸವ ಸಮಿತಿಗೆ ಸಲ್ಲುವ ಹೆಮ್ಮೆ ಇದರ ಇಂದಿನ ಶಕ್ತಿ ಮಾನ್ಯ ಅಧ್ಯಕ್ಷರಾದ ಡಾಕ್ಟರ್ ಅರವಿಂದ್ ಜತ್ತಿಯವರ ನೇತೃತ್ವದ್ದಾಗಿದೆ ನಾನು ಮೇಲೆ ಹೇಳಿದಂತೆ ಇವೆಲ್ಲ ಕಠಿಣ ಹಾಗೂ ಕ್ಲಿಷ್ಟಕರ ಕೆಲಸಗಳು ಇವರಿಂದ ಮಾತ್ರ ಸಾಧ್ಯವೆಂದರೆ ಅತಿಶಯೋಕ್ತಿ ಆಗಲಾರದು ಏಕೆಂದರೆ ನಮ್ಮೆಲ್ಲ ಸಹೋದ್ಯೋಗಗಳು ಇಲ್ಲಿ ಸೇರಿದ್ದಾರೆ ಕೆಲವು ಸಹೋದ್ಯೋಗಿಗಳು ಇಲ್ಲಿ ಸೇರಿದ್ದಾರೆ ಆದ್ದರಿಂದ ಎಲ್ಲರಿಗೂ ಗೊತ್ತಿರುವ ಒಂದು ಮಾತನ್ನು ನಾನು ಹೇಳುತ್ತೇನೆ ಹರೀಶ್ ಇರ್ಬೋದು ಮತ್ತು ಲೀಲಾವತಿ ಇರ್ಬೋದು ಮತ್ತು ಯಶೋದವ್ರು ಇರ್ಬೋದು ಜತ್ತಿಯವರಿಗೆ ಪ್ರಾಯಾಸ ಆಯಾಸ ವಿಶ್ರಾಂತಿ ಎಂಬುದೇ ಇಲ್ಲ ಅವರು ಸುಮ್ಮನೆ ಕೂರುವುದಿಲ್ಲ ಅವರು ಸುಮ್ಮನೆ ಕೂರುವುದಿಲ್ಲ ನಮಗೂ ಕೂರಲು ಬಿಡುವುದಿಲ್ಲ ನಿರಂತರವಾಗಿ ಎಡೆಬಿಡದೆ ಕ್ರಿಯಾಶೀಲರಾಗಿ ರಚನಾತ್ಮಕ ಕೆಲಸಗಳಲ್ಲಿ ಬಸವಣ್ಣನವರ ಆದೇಶವೆಂಬಂತೆ ಗ್ರಹಿಸಿ ಎಲ್ಲವನ್ನು ಸಾಕಾರಗೊಳಿಸಲು ಸನ್ನದ್ಧರಾಗಿ ಎದೆಗುಂದದೆ ಮುನ್ನುಗ್ಗಿ ಕಾರ್ಯ ಸಾಧಿಸುತ್ತಿದ್ದಾರೆ ಗೌರವಾನ್ವಿತರಿಂದ ವಚನ ಸಾಹಿತ್ಯವು ಇನ್ನಷ್ಟು ಮತ್ತಷ್ಟು ಮಗದಷ್ಟು ಸಮೃದ್ಧಿಯಾಗಿ ಬೆಳೆಯಲಿ ಎಂದು ಆಶಿಸುತ್ತೇನೆ ಇಂತಹ ಸರಳ ಸಜ್ಜೀವಿಕೆಯ ಮೇರು ವ್ಯಕ್ತಿತ್ವದ ಅನನ್ಯ ಸಾಧನೆಗಳ ಸಾಧಕರಾದ ಶ್ರೀಯುತರನ್ನು ಅರಸಿ ಬಂದ ಸನ್ಮಾನ ಪ್ರಶಸ್ತಿ ಪುರಸ್ಕಾರ ಸ್ಮರಣಿಕೆ ಬಿರುದುಗಳಿಗೆ ಲೆಕ್ಕವಿಲ್ಲ ಎರಡು ವಿಶ್ವವಿದ್ಯಾಲಯಗಳು ಗೌರ್ಮೆಂಟ್ ಡಾಕ್ಟರೇಟ್ ನೀಡಿ ಗೌರವಿಸಿವೆ ಇನ್ನಷ್ಟು ವಿಶ್ವವಿದ್ಯಾಲಯಗಳಿಂದ ಡಾಕ್ಟರೇಟ್ ಗೌರವಕ್ಕೆ ಭಾಜನರಾಗಲಿದ್ದಾರೆ ಈಗ ನೆರೆದಿರತಕ್ಕಂತಹ ಮಾಹನೀಯರೆಲ್ಲರೂ ಎದ್ದು ನಿಂತು ಹರ್ಷದ ಚಪ್ಪಾಳೆಯೊಂದಿಗೆ ಗೌರವನೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲು ವೇದಿಕೆಗೆ ಸ್ವಾಗತಿಸೋಣ ಇಂದಿನ ಕಾರ್ಯಕ್ರಮದಲ್ಲಿ ಭಕ್ತಿ ಒಂದು ಚಿಂತನೆ ವಿಷಯ ಕುರಿತು ಉಪನ್ಯಾಸ ನೀಡಲು ಆಗಮಿಸಿರತಕ್ಕಂತಹ ಹಿರಿಯರು ಸದಾ ಅಸಾನ್ವಿಗಳು ಸೌಮ್ಯ ಸ್ವಭಾವದವರು ಬಸವ ಸಮಿತಿಯ ಲಿಂಗ ವಿಭಾಗದ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಬಸವ ಮಾರ್ಗ ಹಿಂದಿ ತ್ರೈಮಾಸಿಕ ಪತ್ರಿಕೆಯ ಪ್ರಧಾನ ಸಂಪಾದಕರು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಟಿ ಜಿ ಪ್ರಭಾಶಂಕರ್ ಪ್ರೇಮಿಯವರು ಬಹುಶಃ ಪತ್ರಿಕೆ ಪ್ರಾರಂಭವಾದಾಗಿನಿಂದಲೂ ನಿರಂತರವಾಗಿ ಮೂವತ್ತೊಂದು ವರ್ಷಗಳು ಇವರೊಬ್ಬರೇ ಮಾರ್ಗ ಪತ್ರಿಕೆಯ ಪ್ರಧಾನ ಸಂಪಾದಕರಾಗಿ ಪತ್ರಿಕೆಯನ್ನು ಇಲ್ಲಿಯವರೆಗೆ ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಬರುತ್ತಿದ್ದಾರೆ ಈ ಕೆಲಸ ಎಲ್ಲರಿಗೂ ಸಾಧ್ಯವಾಗದ ಮಾತು ಇದು ಅವರ ವಿದ್ವತ್ತು ಶ್ರದ್ಧೆ ಸಹನೆ ತಾಳ್ಮೆ ಮತ್ತು ಪ್ರಾಮಾಣಿಕತೆಯಿಂದ ಮಾತ್ರ ಸಾಧ್ಯ ಎಂದು ನಾನು ಭಾವಿಸುತ್ತೇನೆ ಈಗ ಶ್ರೀಯುತರನ್ನು ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸುತ್ತೇನೆ ಇಂದಿನ ದತ್ತಿ ಉಪನ್ಯಾಸದ ದಾಸೋಹಿಗಳಾದ ಡಾಕ್ಟರ್ ಸಿದ್ದಯ್ಯ ಪುರಾಣಿಕ್ ಅವರ ಸುಪುತ್ರರೂ ಆದ ಡಾಕ್ಟರ್ ಪ್ರಸನ್ನಕುಮಾರ ಪುರಾಣಿಕ ಹಾಗೂ ಬಸವ ಸಮಿತಿಯ ಕೇಂದ್ರ ಸಮಿತಿ ಸದಸ್ಯರೂ ಆದ ಶ್ರೀಮತಿ ಲತಾ ಪುರಾಣಿಕ್ ಹಾಗೂ ನೆರೆದಿರತಕ್ಕಂತಹ ಎಲ್ಲ ಶರಣ ಬಂಧುಗಳಿಗೂ ನನ್ನ ಬಸವ ಹಾಗೂ ನನ್ನ ಬಸವ ಸಮಿತಿಯ ಸಹೋದ್ಯೋಗಿಗಳಿಗೂ ಶರಣು ಸಮರ್ಪಿಸುತ್ತಾ ಸಿದ್ದಯ್ಯ ಪುರಾಣಿಕ್ ಅವರ ಸುಪುತ್ರರಾದ ಪ್ರಸನ್ನಕುಮಾರ್ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ ಈಗ ಭಕ್ತಿ ಒಂದು ಚಿಂತನೆ ವಿಷಯ ಕುರಿತು ಡಾಕ್ಟರ್ ಪ್ರಭಾಶಂಕರ್ ಪ್ರೇಮಿಯವರು ಉಪನ್ಯಾಸವನ್ನು ನೀಡಲಿದ್ದಾರೆ ಎಲ್ಲರಿಗೂ ಶರಣು ಶರಣಾರ್ಥಿ ಇಂದು ಡಾಕ್ಟರ್ ಸಿದ್ದಯ್ಯ ಪುರಾಣಿಕ್ ಅವರ ಜನ್ಮದಿನ ಹಾಗೂ ಸ್ಮರಣೆ ಮಾಡ್ತಕ್ಕಂತಹ ದಿನ ಸ್ತೇ ಪುರಾಣಿಕರ ಜೊತೆ ಎಪ್ಪತ್ತಾರರಿಂದ ಬಸವ ಸಮಿತಿಯ ಜೊತೆಗೆ ಪುರಾಣಿಕರ ಒಂದು ಸಂಗತಿ ಜೊತೆ ಹೆಂಗೆ ಅಂದರೆ ಕವಿಗಳಾದ್ದರಿಂದ ಮತ್ತು ಅವ್ರಿಗೆ ಉರ್ದು ಹಿಂದಿ ಅಂದರೆ ಭಾಳ ಇಷ್ಟ ಅದರಿಂದ ಹಿಂದಿ ಸಾಹಿತ್ಯದ ಬಗ್ಗೆ ಅಥವಾ ಚರ್ಚೆ ಮಾಡೋ ಸಂದರ್ಭಗಳಲ್ಲಿ ನಾವು ಸೇರ್ತಾಯಿದ್ವಿ ಅವರು ರಿಟೈರ್ಡ್ ಆದ ಮಾರನೇ ವರ್ಷ ಎಪ್ಪತ್ತಾರಲ್ಲಿ ಬಹುಶಃ ರಿಟೈರ್ಡ್ ಆದರು ಎಪ್ಪತ್ತೇಳರಲ್ಲಿ ಒಂದು ಥಿಂಕರ್ಸ್ ಇಂಟರ್ನ್ಯಾಷ್ನಲ್ ಅಂತ ಮಾಡಿದ್ವಿ ಅಂದರೆ ಪ್ರತಿ ತಿಂಗಳು ಒಬ್ಬರು ಸೇರ್ತಾ ಇದ್ವಿ ಯಾವುದಾದ್ರು ಒಬ್ಬ ಕವಿ ಬಗ್ಗೆ ಒಬ್ಬರು ಭಾಷಣ ಮಾಡ್ತಾಯಿದ್ರು ಅದು ಚಿಂತನೆ ಹೀಗೆ ಭಾಳ ವರ್ಷ ನಡೀತಾ ಬಂತದಿಲ್ಲ ಬಸವ ಸಮಿತಿಯಲ್ಲಿ ನಾನು ಬಂದಿದ್ದು ಎರಡು ಕಾರಣಗಳಿಂದ ಒಂದು ನಮ್ಮ ತಂದೆಯವ್ರ ಕಾಲದಿಂದ ಬಸ್ ಸಮಿತಿ ಬಗ್ಗೆ ಕೇಳಿದ್ದೆ ನಾನು ಅರವತ್ತಾರರಲ್ಲಿ ಎಮ್ ಎ ಮಾಡಿ ಇಲ್ಲಿಗೆ ಬಂದಾಗ ಬಸ್ ಸಮಿತಿ ಪ್ರಾರಂಭ ಆಗಿತ್ತು ಆವಾಗ ಆ ನಂತರ ಇಲ್ಲಿ ಭಾಳ ಸಣ್ಣದಾದ ಒಂದು ಜಾಗದಲ್ಲಿ ಈ ಪ್ರತಿ ವಾರ ಬಹುಶಃ ಗೋಷ್ಠಿಗಳು ನಡೆಸ್ತಾಯಿದ್ರು ಚರ್ಚೆಗಳು ನಡೀತಿದ್ವು ಭಾಷಣಗಳು ನಡೀತಿದ್ವು ಆಗ ಪುರಾಣಿಕರು ಏನು ಮಾಡೋರು ನೀವು ಹಿಂದಿ ಗೊತ್ತಿರೋದ್ರಿಂದ ಈ ಸಂತರ ಬಗ್ಗೆ ಪರಿಚಯ ಮಾಡಿ ಅಂದ್ಬಿಟ್ಟು ಕಬೀರು ಮೀರಾಬಾಯಿ ಈ ಥರದ್ದು ವಿಶ್ವಿ ತಗೊಂಡು ಚರ್ಚೆಗಳು ನಡೀತಿದ್ವು ಹೀಗೆ ಒಂದು ಸಂಬ ಸಂಬಂಧ ಬೆಳೀತಾ ಹೋಯಿತು ಇವತ್ತು ನಾನು ಮಾತನಾಡ್ತಕ್ಕಂಥ ವಿಷಯಕ್ಕೂ ಪುರಾಣಿಕರಿಗೂ ಭಾಳ ಸಂಬಂಧ ಇದೆ ಹೇಗೆ ಅಂದರೆ ಈ ಭಕ್ತಿ ಅನ್ನೋದೇ ಒಂದು ಕೇಂದ್ರ ಬಿಂದು ನಾವೆಲ್ಲ ಸೇರ್ತ ಸೇರಿರೋದು ಬಸವ ಸಮಿತಿಯಲ್ಲಿ ಸೇರಿರೋದು ಭಕ್ತಿಯ ಮೂಲಕವೇ ಏಕೆಂದರೆ ಬಸವ ಅಂದರೆ ಬಸವಣ್ಣ ಬಸವಣ್ಣ ಅಂದ್ರೆ ಭಕ್ತಿ ಭಕ್ತಿಗೆ ಏನಾದ್ರು ಡೆಫಿನೇಷನ್ ಹೇಳಿದ್ರೆ ಅದು ಬಸವಣ್ಣಂಗೂ ಅನ್ವಯ ಆಗತ್ತೆ ಅಂದ್ರೆ ಭಕ್ತಿ ಅಂದ ತಕ್ಷಣ ಹನ್ನೆರಡನೇ ಶತಮಾನಕ್ಕೆ ನಾವು ಹೋಗ್ತೀವಿ ಆದ್ರೆ ಆ ಹನ್ನೆರಡನೇ ಶತಮಾನ ಇಡೀ ಭಾರತೀಯ ಭಕ್ತಿ ಸಾಹಿತ್ಯದ ಕೇಂದ್ರ ಬಿಂದು ಕೇಂದ್ರ ಮಧ್ಯ ಅಂದ್ರೆ ಭಕ್ತಿ ಸಾಹಿತ್ಯ ಎಷ್ಟೇ ಆಗಾರೆ ಭಕ್ತಿ ಸಾಹಿತ್ಯ ತಮಿಳ್ನಾಡಿನಿಂದ ಶುರುವಾಗುತ್ತೆ ಭಕ್ತಿ ದ್ರಾವಿಡ ಉಪದಿ ಅಂತ ಒಂದು ಇದೇ ಇದೆ ಭಕ್ತಿನೇ ಇದೆ ತಮಿಳ್ನಾಡಿಂದ ಶುರುವಾಗುತ್ತೆ ಅಂದರೆ ಈ ಭಕ್ತಿ ಯಾವುದು ಭಕ್ತಿ ಅಂದ ತಕ್ಷಣ ಭಕ್ತಿಯ ಎರಡು ಮೊಗ್ಗಲುಗಳಿವೆ ಎರಡು ಮೊಗ್ಗಲುಗಳು ಅದು ನಮಗೆ ಕುತೂಹಲವನ್ನು ಕೆರಳಿಸುತ್ತೆ ಬಸವಣ್ಣಗಿಂತ ಮುಂಚೆ ಭಕ್ತಿ ಅಂದರೆ ಏನು ಅದರೊಂದು ದೊಡ್ಡ ಇತಿಹಾಸ ಇದೆ ನಾರದನ ಭಕ್ತಿ ಸಾಹಿತ್ಯ ಭಕ್ತಿ ಸೂತ್ರದಿಂದ ಪ್ರಾರಂಭ ಆಗುತ್ತೆ ನಾರದ ಮುನಿ ಭಕ್ತಿ ಸೂತ್ರ ಬರೀತಾನೆ ಏನು ಭಕ್ತಿ ಅಂದರೆ ಮೂಲ ಏನು ಈ ಭಕ್ತಿಗೆ ಒಂದು ಸಾಮಾನ್ಯ ಅರ್ಥದಲ್ಲಿ ಹೇಳೋದಾದರೆ ಭಕ್ತಿ ಹುಟ್ಟಿದ್ದು ಭಯದಿಂದ ಸಾಮಾನ್ಯ ಅರ್ಥದಲ್ಲಿ ಅಂದ್ರೆ ನಮ್ಮ ಆದಿಯುಗಕ್ಕೆ ಹೋಗ್ತೀವಿ ನಾವು ಮನುಷ್ಯ ಮೊದಲು ಪ್ರಾಣಿ ಅವನು ಪ್ರಾಣಿ ಆದವನು ಮನುಷ್ಯ ಆದಾಗ ಅವನಿಗೆ ವಿವೇಕ ಬೆಳೀತು ಅದರಿಂದ ಮನುಷ್ಯ ಆದವನು ಮನಸ್ಸು ಹೃದಯ ಇವೆಲ್ಲ ಬೆಳೆದು ಅವನಿಗೆ ಅಂದ್ರೆ ಅವನು ಆ ಬೆಳವಣಿಗೆಯಿಂದಾಗಿ ಏನು ಗಮನಿಸ್ತಾ ಪ್ರಪಂಚವನ್ನೆಲ್ಲ ನೋಡ್ದ ಪ್ರಕೃತಿಯನ್ನು ನೋಡ್ದ ನೋಡಿದಾಗ ಏನಿಸ್ತು ಪ್ರಕೃತಿಯ ಎರಡು ರೂಪುಗಳಿಗೆ ಅವನು ಕಣ್ಣು ಮುಂದೆ ಕಂಡುವ ಒಂದು ಭಾಳ ಸುಂದರ ಸೂರ್ಯೋದಯ ಆಗುತ್ತೆ ವಸಂತ ಋತು ಬರುತ್ತೆ ಎಲ್ಲ ಸುಂದರವಾದ್ದು ಆಗ ಅವನಿಗೆ ಸಂತೋಷ ಆಯಿತು ಸಂತೋಷನೂ ಹೃದಯದಿಂದ ಭಾವನೆ ಬರುತ್ತಲ್ಲ ಸಂತೋಷ ಅದು ಆದರೆ ಅದೇ ಗಾಳಿ ವಿಪರೀತವಾದಾಗ ಜಲ ಪ್ರಳಯವಾದಾಗ ಅಗ್ನಿ ಪ್ರಳಯವಾದಾಗ ಅಂದರೆ ಯಾವ ಪ್ರಕೃತಿ ಸುಂದರವಾಗಿತ್ತೋ ಅದು ವಿಕೋಪಗೊಂಡಾಗ ಇವತ್ತಿನ ಸಂದರ್ಭಕ್ಕೂ ಅಪ್ಲೈ ಆಗುತ್ತೆ ಆಗ ಎದುರು ಅವನು ಭಯ ಭಯದಿಂದ ದೇವರೇ ಕಾಪಾಡಪ್ಪ ಅಂದು ಇದು ಪಂಚಭೂತಗಳನ್ನು ಪೂಜೆ ಮಾಡೋದಕ್ಕೆ ಮೂಲ ಕಾರಣ ಇದು ಉಗಮ ಇದು ಇಂತಹ ಭಕ್ತಿ ಬೆಳೀತು ಎರಡು ಸಾವಿರ ವರ್ಷಗಳಲ್ಲಿ ಹನ್ನೆರಡನೇ ಶತಮಾನದವರೆಗೂ ಬೆಳಕು ಬಂದಿದ್ದ ರೀತಿಯೇ ಬೇರೆ ಹೇಗೆ ಬೆಳೀತು ಭಕ್ತಿ ಅಂದರೆ ಭಕ್ತಿ ಒಂದು ಅರ್ಥದಲ್ಲಿ ಭಕ್ತರು ಯಾರು ಮುಖ್ಯ ಅದು ನಮಗೆ ಎರಡು ರೀತಿಯ ಇರುತ್ತೆ ಒಂದು ಜ್ಞಾನ ಅಥವಾ ಪಾಂಡಿತ್ಯ ತಿಳ್ಕೊಂಡು ದೇವ್ರ ಬಗ್ಗೆ ಚಿಂತನೆ ಮಾಡೋದು ಒಂದು ಗುಂಪು ಆಚಾರ್ಯರವರು ಚಿಂತನೆ ಮಾಡೋರು ದೇವ್ರನ್ನ ಹೀಗಿದೆ ಆಗಿದೆ ಅಂತ ಕಾವ್ಯಗಳು ಬರೆದು ಪುರಾಣಗಳು ಬರೆದು ಭಾಳ ಭೂತಾಕಾರವನ್ನು ಕೊಟ್ಟಂತಹ ಜನ ಒಂದು ಕಡೆ ಇನ್ನೊಂದು ಕಡೆ ಇಂತಹ ಭಗವಂತ ಹೀಗಿದ್ದಾನೆ ಅಂತ ವರ್ಣನೆ ಮಾಡಿದಾಗ ಅವನ ಬಗ್ಗೆ ಅಯ್ಯೋ ಅವನ ಅಷ್ಟು ಅದ್ಭುತ ನಾವು ಅವನ ಮುಂದೆ ಏನೂ ಇಲ್ಲ ಅಂತ ಸರೆಂಡರ್ ಆಗೋದಿದೆಯಲ್ಲ ಶರಣಾಗೋದು ಆ ಶರಣಾಗುವ ಭಕ್ತಿಯಿಂದ ಪ್ರಾರಂಭ ಆಗುತ್ತೆ ಭಕ್ತಿ ಸಾಹಿತ್ಯ ಶರಣಾಗ್ತಕ್ಕಂಥದ್ದು ಎರಡಿಸ್ಬಿಡೋರು ಭಕ್ತಿಯಿಂದ ಓ ದೇವರಿಗೆ ಹಿಂಗೆ ಹಿಂಗೆ ಮಾಡಬೇಕು ಇಲ್ಲಿದ್ರೆ ನಿನಗೆ ಶಾಪ ಕೊಟ್ಬಿಡ್ತಾರೆ ಇನ್ನೇನೋ ಆಗುತ್ತೆ ಅಂತ ಒಂದು ರೀತಿ ಭಯವನ್ನು ಹುಟ್ಟಿಸತಕ್ಕಂಥ ಭಕ್ತಿ ಇದು ಅಷ್ಟೇ ಅಲ್ಲ ದೇವರು ಅಂದ್ರೆ ಏನು ಭಕ್ತಿ ಮಾಡ್ಬೇಕಾದ್ರೆ ದೇವರು ಬೇಕಲ್ವಾ ಮೊದಲು ದೇವರನ್ನ ಕಲ್ಪನೆ ಇರಲಿಲ್ಲ ಇವೇನೇ ಪಂಚಭೂತಗಳೇ ದೇವರಾಗಿದ್ದು ಆಮೇಲೆ ದೇವರು ಕಲ್ಪನೆ ಬಂದಾಗ ಹೇಗೆ ಕಲ್ಪನೆ ಮಾಡೋದು ದೇವ್ರನ್ನ ದೇವ್ರನ್ನ ಯಾರೂ ನೋಡಿಲ್ಲ ನಮ್ಮಂತೆ ದೇವರು ಸೊ ನಮ್ಮ ಕಥೆನೇ ದೇವರ ಕಥೆ ಆಯಿತು ನಮ್ಮ ಕಥೆನೇ ದೇವ್ರ ಕಥೆ ಆಯಿತು ಪುರಾಣಗಳು ಬರೆದ ಎಲ್ಲ ಬರೆದು ಏನೇನೋ ಅದು ಆಮೇಲೆ ಜನಗಳು ನಂಬಿಸ್ಬಿಟ್ಟು ದೇವರು ಅಂದರೆ ಒಬ್ಬ ಮನುಷ್ಯ ಅನ್ನೋ ಥರ ಆಗೋಯ್ತು ಕೊನೆಗೆ ರಾಮ ಕೃಷ್ಣ ಅದು ಇದು ಶಿವ ಏನಾರ ಹೆಸ್ರು ಹೇಳಿ ಮನುಷ್ಯರು ಆಗ ಕತೆಗಳು ಕಟ್ಟಿದಾಗ ಓ ಇವೆಲ್ಲ ನಡಿತಾವಲ್ಲ ನಾವು ನಮ್ಮ ಜೀವನಕ್ಕೂ ಇದು ಅಪ್ಲೈ ಆಗುತ್ತೆ ಅಂತ ತಿಳ್ಕೊಂಡ್ರು ಸೊ ಈ ರೀತಿ ಹಾಗೆ ಭಕ್ತಿ ಭಕ್ತಿ ಅನ್ನೋದು ಒಂದು ರೀತಿಯಲ್ಲಿ ಕೆಳವರ್ಗದವ್ರನ್ನ ದೂರ ಇಡೋದಕ್ಕೂ ಕಾರಣ ಆಯಿತು ಹತ್ರ ಬರೋದಕ್ಕಲ್ಲ ಯಾಕೆಂದ್ರೆ ಭಕ್ತರು ಯಾರಪ್ಪ ಅಂದರೆ ದೊಡ್ಡ ಮನುಷ್ಯಗಳು ದೇವಸ್ಥಾನ ದೇವರು ಆ ರೂಪ ಅಲ್ಲಿಗೆ ಹೋಗ್ಬೇಕು ಹೇ ನೀನು ಅವರು ಹೊಳಕ್ಕೆ ಹೋಗಕೂಡ್ದು ಅಂದರೆ ಒಂದು ರೀತಿ ಸಾಧಾರಣ ಜನಗಳನ್ನ ದೂರ ಇಟ್ಟಂಥ ಒಂದು ಸಂದರ್ಭದಲ್ಲಿ ಒಂದು ಆಚಾರ್ಯ ಸಾಹಿತ್ಯವೇ ಮುಖ್ಯವಾದಂಥ ಒಂದು ವೇದಾಂತಗಳು ಉಪನಿಷ ಏನೇ ಹೇಳಿ ಅವಲ್ಲ ಅವೇ ಮುಖ್ಯವಾದಾಗ ಅದನ್ನು ತಿಳಿದವನೇ ದೇವ್ರಿಗೆ ಹತ್ರವಾದವನು ಅಂತ ತಿಳ್ಕೊಂಡಿದ್ದಾಗ ಭಕ್ತಿ ಎಲ್ಲಿ ಬಂತು ಅಂದರೆ ಬಹಳ ವಿನೀತನಾದವನು ಬಡವನಾದವನು ಅವನು ದೇವರ ದೇವಸ್ಥಾನಕ್ಕೆ ಹೋಗ್ತಾನೆ ಒಳಗೆ ಬಿಡೋಲ್ಲ ಒಳಗೆ ಬಿಡ್ದರೆ ಹೊರಗಡೆ ಕೂತ್ಕೊಂಡು ದೇವ್ರ ಧ್ಯಾನ ಮಾಡ್ತದೆ ಅಂದರೆ ಇದನ್ನು ಮುಗ್ಧ ಭಕ್ತಿ ಅಂತ ಹೇಳ್ತಾರೆ ಇದನ್ನು ಬಸವಣ್ಣವರು ಎಲ್ಲಿ ನೋಡಿರು ಅಂದರೆ ತಮಿಳ್ನಾಡನ್ನ ಸಾಯ್ತು ಅರವತ್ತ್ಮೂರು ಪುರಾತನ ಕತೆ ಇದೆ ನೆನೆ ತಮಿಳ್ನಾಡಿನಲ್ಲಿ ಅರವತ್ತ್ಮೂರು ಪುರಾತನ ಕತೆ ಇದನ್ನೇ ನೋಡಿದ್ರು ಬಸವಣ್ಣರು ಆಗ ಬಸವಣ್ಣ ಮತ್ತೆ ಮತ್ತೆ ಯಾಕೆ ಇವ್ರು ನೆನೆಸ್ತಾರೆ ವಚನಗಳಲ್ಲಿ ಪುರಾತನರು ಅಂತ ಹೇಳ್ತಾರೆ ಮತ್ತ ಮತ್ತೆ ಯಾಕೆ ಅಂದರೆ ಈ ಪುರಾತನರೆಲ್ಲ ಪಾಪ ಮುಗ್ಧರಾಗಿದ್ದರಿಂದ ಇವ್ರಿಗೆಲ್ಲ ತೊಂದರೆ ಕೊಟ್ಟರು ಅದರಿಂದ ಈ ಪುರಾತನರು ಇಂಥವ್ರು ಈಗಲೂ ಇದ್ದಾರೆ ಬಸವಣ್ಣ ಕಾಲಕ್ಕೆ ನಾನು ಹೇಳೋದು ಇವ್ರಿಗೆ ಈ ರೀತಿ ತೊಂದರೆ ಆಗದೆ ಇರಲಿ ಅಂತ ಭಕ್ತಿಗೆ ಹೊಸ ರೂಪ ಕೊಟ್ಟವನು ಬಸವಣ್ಣ ಭಕ್ತಿ ಅಂದರೆ ಹೊಸ ರೂಪ ಹಾಗಾದ್ರೆ ಹೊಸ ರೂಪ ಅಂತ ಹೇಳಿದಾಗ ಹಳೆಯ ರೂಪ ಯಾವುದು ಅದು ಗೊತ್ತಾಗಬೇಕು ತಾನೆ ಹಳೆ ರೂಪ ಯಾವುದು ಅಂದರೆ ಸಾಮ್ ಎರಡು ಡೆಫಿನೇಷನ್ ಭಕ್ತಿಗೆ ಬಸವಣ್ಣ ಕೊಟ್ಟಿದ್ದು ಒಂದು ಡೆಫಿನೇಷನ್ ಆದರೆ ಮೊದಲದು ಒಂದು ಡೆಫಿನೇಷನ್ ಮೊದಲು ಡೆಫಿನೇಷನ್ ಏಂದರೆ ಭಕ್ತಿ ಅಂದರೆ ಪ್ರೀತಿ ಮಾಡೋದು ಯಾರನ್ನು ಪ್ರೀತಿ ಮಾಡೋದು ದೇವರನ್ನು ಪ್ರೀತಿಸೋದು ದೇವರು ಅಂದ್ರೆ ಒಂದು ನಮ್ಮ ಕಲ್ಪನೆ ಹೀಗಿದ್ದಾನೆ ಹೀಗಿದೆ ಹೀಗಾನೆ ಅಂತ ಅವನು ಪ್ರೀತಿಸೋದು ಅವನಿಗೆ ಪ್ರಿಯವಾದನ್ನು ನೈವೇದ್ಯ ಮಾಡೋದು ಇವೆಲ್ಲ ಕಲ್ಪನೆಗಳಿದೆಯಲ್ಲ ಇದು ಭಕ್ತಿಯ ಮ ಒಂದು ರೂಪ ಇದು ಈ ಭಕ್ತಿಯ ರೂಪ ಇತ್ತಲ್ಲ ಇದು ಬೆಳ್ಕಂತ ಬಂತು ಬಸವಣ್ಣ ಏನು ಮಾಡಿದ ಭಕ್ತಿಗೆ ಇದೆಲ್ಲ ಯಾಕೆ ಅಂದರೆ ಭಕ್ತಿ ಅಂತ ನಮಸ್ಕಾರ ಮಾಡಿಬಿಡೋದು ಪೂಜೆನೂ ಮಾಡೋದು ಅಲಂಕಾರ ಮಾಡೋದು ನೈವೇದ್ಯ ಮಾಡಿ ತಿಂದು ಬಿಡೋದು ಎಲ್ಲ ಮಾಡಿ ಹೊರ್ಗಡೆ ಹೋದ್ಮೇಲೆ ಕೆಟ್ಟ ಕೆಲಸ ಎಲ್ಲ ಮಾಡೋನು ಅಂದರೆ ದೇವರು ಇದಕ್ಕೂ ಅದಕ್ಕೂ ಸಂಬಂಧ ಇಲ್ದಂಗೆ ಆಗೋಯ್ತು ಗುಡಿಯಲ್ಲಿ ಪೂಜೆ ಮಾಡೋ ಒಂದು ಇದಕ್ಕೆ ರಿಚುಯಲಿಸ್ಟಿಕ್ ಅಂತ ಈ ರಿಚುಯಲಿಸ್ಟಿಕ್ ಆದ್ದರಿಂದ ಅವನಿಗೆ ಸ್ಪಿರಿಚುಯಲಿಸ್ಟಿಕ್ ಆಗಲೇ ಇಲ್ಲ ಅವನು ರಿಚುಯಲಿಸ್ಟಿಕ್ ಅದನ್ನ ನೋಡಿದ್ರು ಓಹೋ ಮನಸ್ಸು ಎಲ್ಲರೂ ಈಗಲೂ ಅದೇ ಮಾಡ್ತಾರೆ ಹೋಗೋದು ತೃಪ್ತಿಗೆ ಹೋಗೋದು ದೇವ್ರಿಗೆ ದುಡ್ಡು ಕೊಟ್ಬು ಆಮೇಲೆ ಬಂದು ಅದು ಆ ಕ್ಲಬ್ನಲ್ಲಿ ಅಲ್ಲೇನೇ ಏನೇ ತಿರುಪ್ತಿ ಹತ್ರನೇ ಯಾವುದಾರು ತೊಗಿರೋದು ದೂರನೂ ಇಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಬರೋದು ಇದು ಇವತ್ತು ನಡೀತಿದೆ ಅಂದ್ರೆ ಆ ಕಾಲದಲ್ಲಿ ಇನ್ನು ಹಿಂಗೆ ನಡೆದಿರ್ಬೋದು ಅಂದ್ರೆ ಅಲ್ಲಿಗೆ ಪ್ರೀತಿ ಅಂದರೆ ಈ ಅರ್ಥ ಮಾಡ್ಕೊಂಡ್ರು ಏನು ದೇವ್ರನ್ನ ಪ್ರೀತಿಸೋದು ಅಂದರೆ ದೇವ್ರಿಗೆ ಏನು ಬೇಕೋ ಅದೊಂದು ಮಾತ ಮೇಲೆ ಮುಗಿದೋಯ್ತು ಅಲ್ಲಿಗೆ ಏನು ಬೇಕಾದ್ರು ಮಾಡ್ಕೊಳ್ಳಿ ಅಂದ್ರೆ ತಮ್ಮ ಜೀವನಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅಂತ ತಿಳ್ಕೊಂಡ್ರು ಇದು ನಡೆದಾಗ ಇದು ನಡ್ಕೊಂಡು ಬಂತು ಇದು ಇದು ಒಂದು ದೊಡ್ಡ ಇತಿಹಾಸ ಇದರಲ್ಲಿ ಏನಪ್ಪಾ ವಿಶೇಷವಾದ್ದು ಅಂದರೆ ಈ ಸಂದರ್ಭ ಭಕ್ತಿ ಸಂದರ್ಭ ಹೇಳ್ಬೇಕು ಅಂದರೆ ಇಡೀ ಭಾರತೀಯ ಒಂದು ಭಕ್ತಿ ಸಾಹಿತ್ಯ ಅಥವಾ ಜ್ಞಾನ ಸಾಹಿತ್ಯ ಅಥವಾ ವೇದ ಅಂತೇಳಿ ಏನಿದೆ ಅಂದರೆ ವೇದದಲ್ಲಿ ಮೂಲತಃ ಅದು ಜ್ಞಾನ ಜ್ಞಾನ ಅದನ್ನ ಜ್ಞಾನ ಮಾರ್ಗ ಅಂತ ಜ್ಞಾನ ಕಾಂಡ ಅಂತ ಹೇಳ್ತಾರೆ ಆದರೆ ಆ ವೇದ ಜ್ಞಾನ ಇದೆ ಎಲ್ಲರಿಗೂ ಗೊತ್ತು ಅಲ್ಲೇ ಇದ್ದೇ ಇದೆ ಆದರೆ ಆಚರಣೆಗೆ ಬಂದಾಗ ಅದು ಕರ್ಮಕಾಂಡ ಆಯಿತು ಜ್ಞಾನಕಾಂಡ ಹೋಗಿ ಆಚರಣೆಗೆ ಬಂದಾಗ ಕರ್ಮಕಾಂಡ ಆಯಿತು ಕರ್ಮಕಾಂಡ ಅಂದ್ರೇನು ರಿಚುಯಲ್ಸ್ ಹೋಮ ಮಾಡು ಯಜ್ಞ ಮಾಡು ಬಲಿ ಕೊಡು ಅಶ್ವ ಬಲಿ ಕೊಡು ಯಾವ್ಯಾವುದೋ ಪ್ರಾಣಿಗಳು ಬಲಿ ಕೊಡು ಈಗಲೂ ನಡೀತವೆ ಈಗಲೂ ನಡೀತವೆ ಸೊ ಈ ಇದು ಏನಾಯಿತು ಕರ್ಮಕಾಂಡ ಪೌರೋಹಿತ್ಯಕ್ಕೆ ಕಾರಣ ಆಯಿತು ಕರ್ಮಕಾಂಡ ಪೌರೋಹಿತ್ಯ ಈ ಪೌರೋಹಿತ್ಯದ ಪಂಡೆಗಳದ್ದು ಇವ್ರದೇ ಒಂದು ಗುಂಪು ಆಗೋಯ್ತು ಇವ್ರದೇ ಒಂದು ಸಂಸ್ಕಾರ ಇವ್ರದೇ ಒಂದು ಕಲ್ಚರು ಇವರೆಲ್ಲ ಏನಂದ್ರೆ ಶೋಷಣೆ ಮಾಡ್ತಾಯಿದ್ರು ಸಾಧಾರಣ ಜನಗಳಿಗೆ ಇದನ್ನು ತಪ್ಸೋಕ್ಕೋಸ್ಕರ ಭಾರತದಲ್ಲಿ ವೈದಿಕ ಸಾಹಿತ್ಯ ಎಷ್ಟು ಶ್ರೇಷ್ಠವಾಗಿ ಎಷ್ಟು ಇದಾಗಿ ಬೆಳೀತೋ ಜೊತೆ ಜೊತೆಗೇನೆ ಅವೈದಿಕ ಸಾಹಿತ್ಯನೂ ಬೆಳೀತು ಅವೈದಿಕ ಸಾಹಿತ್ಯ ಯಾತಕ್ಕೆ ಬಂತು ಅಂದರೆ ಈ ಕರ್ಮಕಾಂಡ ವಿರೋಧಕ್ಕೋಕೋಸ್ಕರ ಬಂದಿತ್ತು ಜ್ಞಾನಕಾಂಡಕ್ಕಲ್ಲ ಕರ್ಮಕಾಂಡಕ್ಕೆ ಜೈನ ಜೈನರು ಬಂದರು ಬೌದ್ಧರು ಬಂದರು ಇವರೆಲ್ಲ ಅವೈದಿಕ ಪಂಥಗಳು ಇವರೆಲ್ಲ ಇವನ್ನೆಲ್ಲ ವಿರೋಧಿಸಿದರು ಬೌದ್ಧರಂತೂ ಧ್ಯಾನ ಯೋಗ ಇದರೊಳಗೆ ದೇವ್ರನ್ನ ನೋಡಿದ್ರು ಅವ್ರಿಗೆ ಯಾವ ಆಕಾರ ಇಲ್ಲ ದೇವರು ದೇವರ ಆಕಾರ ಪೂಜೆ ಮಾಡೋ ಪ್ರಶ್ನೆನೇ ಇಲ್ಲ ಅಲ್ಲಿ ದೇವ್ರ ಹೆಸರು ಹೇಳೋದಿಲ್ಲ ಮನಸ್ಸು ಯೋಗ ಧ್ಯಾನ ಇದೆ ಈ ಥರದ್ದು ಒಂದು ಕಲ್ಟ್ ಶುರು ಆಯಿತು ಜೊತೆಗೆ ಬಸವಣ್ಣನ ಅರ್ಥ ಮಾಡ್ಕೋಬೇಕಾದ್ರೆ ಹನ್ನೆರಡನೇ ಶತಮಾನದಲ್ಲಿ ಅದಕ್ಕೆ ಪೂರಕವಾಗಿ ಒಂಬತ್ತನೇ ಶತಮಾನದಲ್ಲಿ ಒಂದು ಆಂದೋಳನ ನಡೀತು ಒಂಬತ್ತು ಹನ್ನೆರಡು ಹದಿನೈದು ಈ ಮೂರು ಎಂಟರ್ಸ್ ಆಂದೋಳನದು ಮೂರು ಭಾಗ ಒಂಬತ್ತನೇ ಶತಮಾನದಲ್ಲಿ ಈ ನಾಥ ಸಿದ್ಧರು ಉಟ್ಕೊಂಡ್ರು ಸಿದ್ಧ ಬಂತು ನಾಥರು ಗೋರಖನಾಥ್ ಇವರೆಲ್ಲ ಬರ್ತಾವ ಮತ್ತೆ ಶತಮಾನದವರು ಅವರು ಇವನ್ನೆಲ್ಲ ವೈದಿಕ ಪ್ರಕ್ರಿಯೆಗಳನ್ನೆಲ್ಲ ವಿರೋಧಿಸಿ ಜ್ಞಾನ ಪ್ರಧಾನವಾದಂಥ ಮಾರ್ಗವನ್ನು ಅವ್ರು ತಂದರು ಅವರು ತಮ್ಮ ಸಾಹಿತ್ಯನ ಮೊದಲು ಅಪಭ್ರಂಶದಲ್ಲಿ ಬರ್ಕೊಂಡರು ಪ್ರಾಕೃತ ಅಪಭ್ರಂಶ ಅಂತ ಅಲ್ಲಿ ಆ ಕಾಲದಲ್ಲಿ ಜನಭಾಷೆ ಅವು ಕೊನೆಗೆ ಅದೇ ಗೋರಖನಾಥ ಈ ಇವೆಲ್ಲ ಬೇರೆಯವರು ಓದಲಿ ಪಂಡಿತರು ಓದಲಿ ಅಂಥೇಳಿ ಇವನ್ನೇನೆ ಸಂಸ್ಕೃತದಲ್ಲೂ ಅವರೇ ಬರೋದು ಗೋರ್ಖನಾಥ್ ಸಂಸ್ಕೃತಕ್ಕೆ ಯಾಕೆ ಬರೀತಾರೆ ಅನ್ನೋಕ್ಕೆ ಕಾರಣ ಹೇಳ್ತಾ ಇದ್ದೀನಿ ನಮ್ಮಲ್ಲೂ ಅದು ಬರಲಿಲ್ಲ ಅದು ಸ್ವಲ್ಪ ಪ್ರಾರಂಭ ಆಯಿತು ಅದರ ಇದಾಗಲಿಲ್ಲ ಸಂಸ್ಕೃತಕ್ಕೆ ಬರೆಯೋದ್ರ ಉಪಯೋಗ ಏನಂದರೆ ಎಲ್ಲರೂ ಸಂಸ್ಕೃತ ಆ ಕಾಲದಲ್ಲಿ ಪಂಡಿತರಂದ್ರೆ ಸಂಸ್ಕೃತ ಬಲ್ಲವರು ಅವ್ರ್ಗಳು ಗೊತ್ತಾಗ್ತಿತ್ತು ಇದು ಅವ್ರಿಗೂ ಅರಿವು ಆಗ್ಬೇಕಲ್ಲ ಇದು ಇದು ಹನ್ನೆರಡನೇ ಶತಮಾನ ನಡೆದು ಇನ್ನೊಂದು ಹನ್ನೆರಡನೇ ಸೂಟ್ನಲ್ಲಿ ನಡೆದಿದ್ದೇನು ಅಂದರೆ ಕಾಶ್ಮೀರದ ಶೈವ ಧರ್ಮ ಶೈವ ಸಿದ್ಧಾಂತ ಬೆಳೀತು ಕಾಶ್ಮೀರದಲ್ಲಿ ಭಾಳ ಸತ್ಸಾಗಿ ಆಗ ಅಭಿನವ್ ಗುಪ್ತ ಅಂತ ಒಬ್ಬ ದೊಡ್ಡ ಇದ್ದ ಅವನು ಕಲ್ಟ್ ಅವನ ಪರಂಪರೆಯವರು ಇಲ್ಲೂ ಇದ್ದಾರೆ ಈಗಲೂ ಕೌಲ್ ಅಂತಾರೆ ಕೌಲುಗಳು ಅಂತ ಅವರು ಅಭಿನವ್ ಗುಪ್ತ ಅವನು ತಂತ್ರಾಲೋಕ ಬರೆದ ತಂತ್ರಾಲೋಕ ಅವನೇನೆ ಪ್ರತ್ಯಭಿಜ್ಞ ಜ್ಞಾನವನ್ನು ಹೇಳಿದಂಥ ಅದು ಬಸವಣ್ಣವ್ರಿಗೆ ಅದರ ಅರಿವಾಯಿತು ಆ ಜ್ಞಾನ ಓದ್ಕೊಂಡಿದ್ರು ಹ್ಞೂ ಅದರಲ್ಲಿ ವಿಶೇಷ ಏನಂದರೆ ಬಸವಣ್ಣವ್ರು ಕಂಡಿದ್ದು ಅದರಲ್ಲಿ ದೇವರು ಮತ್ತು ಮನುಷ್ಯ ಇವರ ಸಂಬಂಧ ಹೆಂಗೆ ಅಂದರೆ ಪ್ರತ್ಯ ಜ್ಞಾನ ಅಂದರೆ ಜ್ಞಾನ ಇದೇ ಮರ್ತೋಗ್ಬಿಟ್ಟಿದೆ ಮತ್ತೆ ಜ್ಞಾಪಿಸ್ಕೊಳ್ಳೋದಿದೆಯಲ್ಲ ಇದೊಂದು ಪ್ರೋಸೆಸ್ ಹೇಗೆ ಅಂದರೆ ಜೀವಕ್ಕೂ ದೇವಕ್ಕೂ ವ್ಯತ್ಯಾಸ ಏನು ಅಂದರೆ ಎರಡೂ ಒಂದೇ ಮೂಲತಃ ಜೀವ ದೇವ ಎರಡು ಒಂದೇ ಆದರೆ ಒಂದೇ ಆದರೂ ಕೂಡ ಅದು ಜೀವ ಆದಾಗ ಜೀವ ರೂಪ ತಳೆದಾಗ ಅದು ಯಾವ ಮೂಲದಿಂದ ಬಂತು ಜ್ಞಾನ ಮೂಲದಿಂದ ಬಂತು ಆ ಜ್ಞಾನ ಮರೆತೋಗ್ಬಿಡ್ತು ಜೀವಕ್ಕೆ ಜೀವಕ್ಕೆ ಜ್ಞಾನ ಮರೆತೋಯ್ತು ಮರೆತು ಹೋಗಿ ಇನ್ನೋಸೆಂಟ್ ಆಗೋದು ಜೀವ ಏನೂ ಗೊತ್ತಿಲ್ಲ ಅದಕ್ಕೆ ಅದು ಬೆಳೀತಾ ಬೆಳೀತಾ ವಿಕಾಸ ಆಗ್ತಾ ಆಗ್ತಾ ಜ್ಞಾನವನ್ನು ಪಡಿತಾ ಪಡಿತ ಪಡಿತ ಹೋಯ್ತು ಅಂದರೆ ಮೊದಲು ಇದ್ದ ಜಾಗಕ್ಕೆ ಅದು ಹೋಯಿತು ನಾನು ಬರೋಕ್ಕೆ ಮುಂಚೆಯಿಂದ ಇದ್ದ ಜ್ಞಾನದ ಪೂರ್ಣತ್ವ ಪೂರ್ಣತ್ವ ಇತ್ತಲ್ಲ ಇದು ಸಾಧನೆಯಿಂದ ಇದನ್ನ ಐಕ್ಯ ಸ್ಥಳ ಅಂದರೆ ಅದೇ ಅರ್ಥ ಸಾಧನೆಯಿಂದ ಪೂರ್ಣ ಸ್ಥಳಕ್ಕೆ ಕೊಟ್ಟೋಯ್ತು ಹೋದಾಗ ಅನ್ನಿಸ್ತು ಅರೆ ನಾನು ಇಲ್ಲಿ ಮೊದಲೇ ಇದ್ನಲ್ಲ ನಾನು ಇಲ್ಲೇ ಓಡಾಡಿದ್ನಲ್ಲ ಅಂದರೆ ಹಿಂದೊಂದು ಜ್ಞಾಪಸ್ಗಳು ಇದಕ್ಕೆ ಪ್ರತ್ಯ ಅಂತ ಹಿಂದಿನ ಜ್ಞಾಪಸ್ಗಳು ಇದು ಅದ್ಭುತ ಇದು ಅದಕ್ಕೆ ಹೇಳಿದ್ದು ಅರಿತರೆ ಶರಣ ಮರತರೆ ಮಾನವ ಅಂತ ಇಂಥ ಒಂದು ಇದು ಇಂಥ ಸಂದರ್ಭದಲ್ಲಿ ಇಂಥ ಒಂದು ಬೆಳವಣಿಗೆಯಲ್ಲಿ ಬಸವಣ್ಣವ್ರು ನೋಡ್ಕೊಂಡು ಹನ್ನೆರಡನೇ ಶತಮಾನದವರೆಗೂ ಏನು ನೋಡಿದ್ರು ಅಂದರೆ ಈ ಧರ್ಮದಿಂದಾಗಿ ಜಾತಿಗಳು ಹುಟ್ಬಿಟ್ಟು ಎಲ್ಲರೂ ಡಿವೈಡ್ ಆಗ್ಬಿಟ್ಟರು ಬೇರೆ ಬೇರೆ ಆಗಿಬಿಟ್ಟಿದ್ದಾರೆ ಎಲ್ಲ ಸ್ವಾರ್ಥಗಳಾಗಿದ್ದಾರೆ ಎಲ್ಲ ಒಬ್ರನ್ನೊಬ್ರು ಶೋಷಣೆ ಮಾಡ್ತಾರೆ ಇವನು ಕೆಳವ ಕೀಳ ಅವನ ಮೇಲು ಇವನು ಕೆಳವರ್ಗ ಕೆಲವರಂತೂ ಅವನು ಯಾವ ವರ್ಗಕ್ಕೂ ಸೇರೋದಿಲ್ಲ ವರ್ಣ ಅವರ್ಣ ಅವರ್ಣಯ್ಯ ಯಾವ ವರ್ಣಕ್ಕೂ ಸೇರಲ್ಲ ದಲಿತ ಈ ಇವೆಲ್ಲ ನೋಡಿದಾಗ ದೇಶದ ಹೆಚ್ಚು ಜನಸಂಖ್ಯೆಯ ಜನ ಇವರೇ ಆಗಿದ್ದಾರೆ ಇವ್ರನ್ನ ಉದ್ಧಾರ ಮಾಡದೆ ಹೆಂಗೆ ಇದು ಬಸವಣ್ಣನ ಮುಂದೆ ಇದ್ದಂಥ ಪ್ರಶ್ನೆ ಆ ಪ್ರಶ್ನೆಗೆ ಉತ್ತರವನ್ನು ಭಕ್ತಿಯ ಮೂಲಕ ನಮಗೆ ತೋರಿಸಿದ್ರು ಬಸವಣ್ಣ ಇದು ಮುಖ್ಯ ಸಾಮಾಜಿಕವಾಗಿ ಮಾತಾಡಿ ಆರ್ಥಿಕವಾದ ಬಸವಣ್ಣನ ಏನೇನು ಸುಧಾರಣೆಗಳು ಮಾಡಿದರೋ ಮೂಲಕ್ಕೋದ್ರೆ ಅದು ಭಕ್ತಿನೇ ಭಕ್ತಿ ಬಿಟ್ಟು ಹೋಗಲಿಲ್ಲ ಅದಕ್ಕೆ ಭಕ್ತಿ ಭಂಡಾರಿ ಅಂತ ಅವ್ರು ಹೇಳೋದು ನಾವು ಆದರೆ ಭಕ್ತಿ ಅಂದ್ರೆ ಏನಾಗಾದರೆ ಬಸವಣ್ಣ ಹೇಳಿದ್ದು ವ್ಯತ್ಯಾಸ ಏನು ಮೊದಲನೇ ವ್ಯತ್ಯಾಸ ಅಂದರೆ ದೇವರು ಅಂದರೆ ಯಾವುದೋ ಒಂದು ಗೊಂಬೆ ಅಲ್ಲ ಯಾವುದೋ ಪುರಾಣದಾಗಿರೋದಲ್ಲ ದೇವ್ರಿಗೂ ನಮಗೂ ವ್ಯತ್ಯಾಸ ಇಲ್ಲ ಆದರೆ ಮೂಲತಃ ದೇವರು ಅಂದರೆ ದೇವ ಅನ್ನೋ ಶಬ್ದದ ಅರ್ಥ ಬೆಳಕು ಅಂತ ದೇವ ಅಂದರೆ ಬೆಳಕು ದೇವರು ಅಂದರೆ ಅದ್ರ ಯಾವ ಬೆಳಕದು ಜ್ಞಾನದ ಬೆಳಕು ಅಂದರೆ ಮೂಲತಃ ದೇವರನ್ನು ಜ್ಞಾನ ಅರಿವು ಅರಿವೇನೇ ದೇವರು ಅರಿವೇ ಆ ಈಗ ಗುರು ಲಿಂಗ ಜಂಗಮ ಅಂತ ಹೇಳ್ತಾರೆ ಹಾಗಂದ್ರೆ ಅರ್ಥ ಲಿಂಗ ಮಧ್ಯದಲ್ಲಿ ಯಾಕೆ ಇಡ್ತೀವಿ ನಾವು ಲಿಂಗನೇ ಅರಿವು ಜ್ಞಾನ ಆ ಜ್ಞಾನವನ್ನು ಪಡೆದಂಥವ್ನ ಯಾರು ಗುರು ಆ ಗುರು ಪಡೆದಂಥ ಜ್ಞಾನವನ್ನು ಯಾರಿಗೆ ಕೊಡ್ತಾನೆ ಜಂಗಮಕ್ಕೆ ಜಂಗಮ ಸಮಾಜ ಆದರೆ ಆ ಸಮಾಜ ನಂಗು ಜಂಗಮಕ್ಕೆ ಕೊಟ್ಟಾಗ ಆ ಜ್ಞಾನ ಪಡೆದ ಮೇಲೆ ಅದೇನು ಆಗುತ್ತೆ ಗುರು ಆಗುತ್ತೆ ಯಾಕೆ ಇನ್ನೊಬ್ರಿಗೆ ಜ್ಞಾನಕ್ಕೆ ಕೊಡ್ತಾರೆ ಸೊ ಈ ಮೂರನ್ನು ಬೇರೆ ಬೇರೆ ಅಲ್ಲ ಒಂದು ಮೂ ಒಂದು ಮೂರಾಗಿರೋದು ಜ್ಞಾನ ಪಡೆಯುವವನು ಕೊಡುವವನು ಮೂರು ಅದಕ್ಕೆ ಕವೀರ್ ದಾಸ್ ಹೇಳ್ತಾರೆ ದೇವ್ರಿಗೆ ಗುರು ಯಾರಪ್ಪ ಅಂದರೆ ದೇವ್ರಿಗಿಂತ ದೊಡ್ಡವನು ಅಂತ ಹೇಳ್ತಾನೆ ಕವೀರ್ ಯಾಕೆ ದೇವ್ರಿಗಿಂತ ದೊಡ್ಡವನು ಅಂದರೆ ಗುರು ದಿಖಾವಣಹಾರ ಅಂತ ಅಂದರೆ ತೋರಿಸೋನು ದೇವ್ರ ಎಲ್ಲಿದ್ದಾನೆ ತೋರಿಸೋನು ಗುರು ಗುರುನೇ ಎಲ್ದ ತೋರಿಸೋ ದೇವ್ರ ಹೆಂಗೆ ನಾವು ತಿಳ್ಕೊಳಕ್ಕಾಗುತ್ತೆ ಸೊ ದೇವ್ರನ್ನ ಅರ್ಥ ಮಾಡ್ಕೊಂಡು ಗುರು ಇರಬೇಕಲ್ವ ಸೊ ಇದು ಅದಕ್ಕೆ ನಮ್ಮ ಶರಣರಲ್ಲೂ ಕೂಡ ಗುರು ಅರಿವೇ ಗುರು ಅಂತ ಹೇಳಿದೆ ಗುರುಗೆ ಭಾಳ ದೊಡ್ಡ ಸ್ಥಾನವನ್ನು ಕೊಟ್ಟಿದ್ದು ಶರಣರು ಸೊ ಇಂತಹ ಒಂದು ಬಸವಣ್ಣ ಈ ಪರಿಕಲ್ಪನೆ ತಂದ ದೇವರು ಅಂದರೆ ಅವ್ಯಾರೋ ಅಲ್ಲೇ ಇರೋ ಗಂಬುಗಳಲ್ಲಪ್ಪ ಆ ಕಾಶಿಗೋ ರಾಮೇಶ್ವರಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ಬಸವಣ್ಣಿಂದ ಹೋಗಿಲ್ಲ ಕಲ್ಯಾಣದಾಗೆ ಇದ್ದಿದ್ದು ಇಲ್ಲ ದೇವರು ನೀವು ನಿಮ್ಮ ಒಳಗೆ ಇದ್ದಾನೆ ನಿಮ್ಮ ಒಳಗೆ ಇದ್ದಾನೆ ಅವನ್ನ ಅರಿವು ಆ ಅರಿವು ನಿಮಗೆ ಬರಬೇಕು ಅದನ್ನು ಜಾಗೃತಗೊಳಿಸ್ಕೋಬೇಕು ಅದಕ್ಕೆ ನೀವು ಪ್ರಯತ್ನ ಮಾಡಬೇಕು ಅದು ಯಾರು ಬೇಕಾದ್ರು ಮಾಡ್ಬೋದು ಅದಕ್ಕೆ ಎಲ್ಲೂ ಹೋಗ್ಬೇಕಾಗಿಲ್ಲ ಯಾರು ಬೇಕೋರು ಮಾಡ್ಬೋದು ಅಂದರೆ ಅಲ್ಲಿಗೆ ದೇವರ ಸಂಬಂಧ ಭಕ್ತ ಅಥವಾ ಜೀವ ಮತ್ತು ದೇವರ ಸಂಬಂಧ ಬಹಳ ಹತ್ತಿರ ಆಗೋಯ್ತು ಬಹಳ ಹತ್ತಿರ ಆಯಿತು ಅದಕ್ಕೆ ಗೋಡೆ ಆಗಿದ್ದಿದ್ಯಾವುದು ಈ ಸಂಬಂಧವನ್ನು ಒಡೆದಿದ್ದ್ಯಾವುದು ಈ ದೇವಾಲಯದ ಕಲ್ಪನೆ ಅದರಿಂದ ಬಸವಣ್ಣವರು ಆ ದೇವಾಲಯವನ್ನು ಒಡೆದು ಆ ಒಂದು ಪ್ರತಿಷ್ಠಿತ ದೇವರ ಮೂರ್ತಿಯನ್ನು ಇಷ್ಟಲಿಂಗವಾಗಿ ಕನ್ವರ್ಟ್ ಮಾಡಿದರು ಪ್ರತಿಷ್ಠಿತವಾದ ಪ್ರತಿಷ್ಠೆಯನ್ನು ಸ್ಥಾಪಿಸಿದ್ದು ಆ ಸ್ಥಾಪಿತ ಒಂದು ದೇವರ ಕಲ್ಪನೆಗೂ ಇಷ್ಟಲಿಂಗ ದೇವರ ಇಷ್ಟಲಿಂಗ ಅಂದರೆ ನಮ್ಮೊಳಗೆ ಇರ್ತಕ್ಕಂಥದ್ದು ನಮ್ಮೊಳಗೆ ಇರ್ತಕ್ಕಂಥದ್ದು ಇದನ್ನು ಜಾಗೃತ ಮಾಡ್ಕೊ ಸಾಕು ಅಂದರು ಸೊ ಇದು ಬಸವಣ್ಣವ್ರು ಭಕ್ತಿಗೆ ಕೊಟ್ಟಂತ ಅಂದರೆ ಅಲ್ಲಿಗೆ ಭಕ್ತಿ ಅಂದರೆ ಏನಾಯಿತು ಭಕ್ತಿ ಅಂದರೆ ದೇವ್ರನ್ನ ಪ್ರೀತಿಸೋದು ಸರಿಯೇ ಆದರೆ ದೇವರು ನಿನ್ನೊಂದು ಪ್ರೀತಿಸ್ಬೇಕು ಹಂಗೆ ನೀನು ಇರಬೇಕು ಅಂತ ಹೇಳ್ಕೊಟ್ರು ಉಲ್ಟಾ ಹೇಳಿದ್ರು ದೇವ್ರು ನಿನ್ನ ಪ್ರೀತಿಸ್ಬೇಕಾದ್ರೆ ಯಾಕೆ ಪ್ರೀತಿಸ್ತಾನೆ ದೇವ್ರು ನಿನ್ನ ನಿನ್ನಲ್ಲಿ ನಡತೆ ಸರಿಯಾಗಿರಬೇಕು ಶೀಲ ಇರಬೇಕು ಇವೆಲ್ಲ ಇದ್ದರೆ ತಾನೇ ಜ್ಞಾನ ಇರಬೇಕು ಶುದ್ಧವಾಗಿರಬೇಕು ಅಂತರಂಗ ಬಹಿರಂಗ ಶುದ್ಧವಾಗಿರಬೇಕು ಇವೆಲ್ಲ ಇದ್ದರೇ ದೇವರು ನಿನ್ನೊಂದು ಪ್ರೀತಿಸ್ತಾನೆ ಇಲ್ಲಿ ಯಾಕೆ ಪ್ರೀತಿಸ್ತಾನೆ ದೇವರು ಸೊ ಅಲ್ಲಿಗೆ ಭಕ್ತಿ ಅಂದ್ರೇನಾಯಿತು ದೇವ್ರ ಪ್ರೀತಿ ದೇವರ ಒಲೆ ನೀನು ಒಲಿದಂತೆ ಅಂತ ಅದಕ್ಕೆ ಹೇಳಿದ್ದು ಬಸವಣ್ಣ ದೇವರು ಒಲಿಬೇಕು ಹಾಗೆ ನಮ್ಮ ಜೀವನ ಮಾಡಬೇಕು ಇದನ್ನ ಹೇಳ್ಕೊಟ್ರು ಬಸವಣ್ಣ ಮತ್ತು ಇದನ್ನು ಇದು ಪ್ರಕ್ರಿಯೆ ಹೆಂಗೆ ಈ ಭಕ್ತಿ ಮಾಡೋ ಪ್ರಕ್ರಿಯೆ ಹೆಂಗೆ ಅದಕ್ಕೆ ಬಸವಣ್ಣ ಹೇಳೋದು ಈ ಕಳಬೇಡ ಕೊಲಬೇಡ ಇಡ್ತಲ್ಲ ನಾವು ಅಂತರಂಗ ಮತ್ತು ಬಹಿರಂಗವನ್ನು ಮೊದಲು ಶುದ್ಧಿ ಯಾಕೆಂದರೆ ದೇವಸ್ಥಾನ ಇದೇನೇನೆ ಬೇರೆ ಎಲ್ಲೂ ದೇವಸ್ಥಾನ ಇಲ್ಲ ದೇಹವೇ ದೇಗುಲ ನೋಡಿ ಒಂಬತ್ತನೇ ಶತಮಾನದಲ್ಲಿ ಗೋರಖನಾಥನು ಇದೇ ಹೇಳ ದೇಹವೇ ದೇಗುಲ ಕಬೀರ್ನಲ್ಲೂ ಇದೇ ಹೇಳ್ತಾರೆ ಕಾಯಾ ದೇಗುಲ ಅಂತ ದೇವಲ ಅಂತ ಅಂದರೆ ಇವರೆಲ್ಲರೂ ಅದೇ ಹೇಳ್ಬೇಕಾದ್ರೆ ಅರ್ಥ ಏನು ಆ ದೇವಾಲಯ ಬಿಟ್ಟು ಈ ದೇವಾಲಯನ ಕಲ್ಪಿಸ್ತಾರೆ ಸೊ ಈ ದೇವಾಲಯ ಅಂತ ನಾವು ಅಂದ್ಕೊಂಡಾಗ ಏನಾಗುತ್ತೆ ಪ್ರತಿಯೊಬ್ಬರು ಶುದ್ಧವಾಗಿರೋ ಪ್ರಯತ್ನ ಪಡ್ತಾರೆ ಅಂತರಂಗವಾಗೂ ಶುದ್ಧವಾಗಿರೋ ಪ್ರಯತ್ನ ಪಡ್ತಾರೆ ಬಹಿರಂಗವಾಗೂ ಶುದ್ಧವಾಗಿರೋ ಪ್ರಯತ್ನ ಮಾಡ್ತಾರೆ ಜೊತೆಗೆ ಬಸವಣ್ಣ ಹೇಳಿದ್ದು ಇನ್ನೊಂದು ನಮ್ಮ ಧರ್ಮಗಳಲ್ಲಿ ನಮ್ಮ ಧರ್ಮದಲ್ಲಿ ಸನ್ಯಾಸಕ್ಕೆ ಬಹಳ ಶ್ರೇಷ್ಠವಾದ ಮಹತ್ವ ಕೊಟ್ಟರು ಸನ್ಯಾಸ ಅಂದರೆ ಅವನು ಭಾಳ ಶ್ರೇಷ್ಠ ಅಂತ ಅದನ್ನ ಬಸವಣ್ಣವರು ಹೇಳಿದ್ರು ಅಲ್ಲ ದೇವರಿಗೆ ಯಾರಪ್ಪ ಪ್ರಿಯ ಅಂದರೆ ಸತಿಪತಿಗಳು ಒಂದಾದ ಭಕ್ತಿ ದೇವರಿಗೆ ಪ್ರಿಯವಾದ್ದು ಸ್ವಾಭಾವಿಕವಾಗಿ ಪ್ರಕೃತಿ ಇದು ಇದಕ್ಕೆ ವಿರೋಧವಾಗಿ ಯಾಕೆ ಹೋಗ್ತಾ ಹೋಗ್ತಾಯಿದ್ದೀರಾ ಪ್ರಕೃತಿ ಅಲ್ವಾ ಇದಕ್ಕೆ ವಿರೋಧ ಯಾಕೆ ಮಾಡ್ತೀರಾ ಆದ್ದರಿಂದ ನೀವು ಸಹಜವಾಗಿ ಬದುಕ್ರಿ ಪ್ರತಿ ಸತಿಪತಿಗಳಾಗಿ ಬದುಕ್ರಿ ಜೀವನ ಮಾಡಿ ನಿಮ್ಮ ಮಕ್ಕಳು ಒಳ್ಳೆ ಒಂದು ಸಮಾಜವನ್ನು ಕಟ್ಟಿ ಒಳ್ಳೆಯ ಸಮಾಜವನ್ನು ಕಟ್ಟಿ ಆದರೆ ಈ ಒಳ್ಳೆಯ ಸಮಾಜ ಕಟ್ಟಿದ ತೊಡಕಾಗಿದ್ದು ಯಾವುದು ತೊಡಕಾಗಿದ್ದು ಬಡತನ ಬಡತನದ ಬಗ್ಗೆ ಇನ್ನೂ ವಿಶೇಷವಾಗಿ ಹೇಳಬೇಕು ಅಂದರೆ ಮೊಟ್ಟ ಮೊದಲು ಜೈಡರ್ ದಾಸ ಮೇಳದ ಮಾತು ಜ್ಞಾಪಕ ಬರುತ್ತೆ ಹಸಿವು ಇದೇ ಸ್ಟಾರ್ಟಿಂಗ್ ಪಾಯಿಂಟ್ ಹಸಿವಿನಿಂದಾಗಿ ಎಲ್ಲ ಕೆಟ್ಟ ಎಲ್ಲ ಲೋಪಗಳು ಆಗ್ತವೆ ಹಸಿವೇ ಮೂಲ ಅದರಿಂದ ಮೊದಲು ಹಸಿವು ನೀಗಬೇಕು ಹಸಿವು ನೀಗ್ಬೇಕಾದ್ರೆ ಏನು ಮಾಡಬೇಕು ಬೇಡಬಾರ್ದು ಮೊದಲನೇ ಕಂಡೀಷನ್ ಬೇಡಬಾರ್ದು ಪ್ರತಿಯೊಬ್ಬರು ಕಾಯಕ ಮಾಡಬೇಕು ಕಾಯಕ ಮಾಡಿ ದುಡೀರಿ ಸತ್ಯ ಶುದ್ಧ ಕಾಯಕ ಅದನ್ನು ಯಾವುದೋ ಕಾಯಕ ಮಾಡೋದಲ್ಲ ಆ ದುಡಿದು ನೀವು ತಿಂದು ಉಳಿದನ್ನು ಬೇರೆಯವ್ರಿಗೂ ಕೊಡಿ ಅದು ದಾಸೋಹ ದಾಸೋಹ ಒಂದು ಎಲ್ಲೋ ಹೊಡ್ಕೊಂಡ್ ದ ಧರ್ಮ ಮಾಡೋದಲ್ಲ ಕಷ್ಟಪಟ್ಟು ದುಡಿದು ದುಡಿಬೇಕು ದುಡಿದುದರ ಒಳಗೆ ಕೊಡಬೇಕು ಈಗ ಅಂಬಲಿ ಕಾಯಕ ಮಾಡ್ತಿದ್ರಲ್ಲ ಮೊಳಗೆ ಕತೆ ಒಳಗೆ ಬರ್ತದೆ ಅವರು ದುಡಿದು ತನ್ನ ಏನು ಸಿಗ್ತದೆ ಅದರೊಳಗೆ ಅಂಬಲಿ ಮಾಡಿ ಎಲ್ಲರಿಗೂ ಹಂಚುತ್ತಾ ಇದ್ದ ಅಂದರೆ ಇನ್ನೂ ಒಂದು ವಿಶೇಷ ಏನು ಅಂದರೆ ಜ್ಞಾನ ಥಿಯರಿ ಅಥವಾ ಸಿದ್ಧಾಂತದ ದೃಷ್ಟಿಯಿಂದ ನಮ್ಮಲ್ಲಿ ಏನೂ ಕೊರತೆ ಇಲ್ಲ ಎರಡು ಸಾವಿರ ವರ್ಷದಿಂದ ಚಿಕ್ಕಾಪಡೆ ಬರೆದು ಬಿಟ್ಟಿದೆ ಪಾಂಡಿತ್ಯ ಏನು ಒಬ್ಬರಿಗಿಂತ ಒಬ್ಬರು ಎಂದರೆ ಎಲ್ಲ ತತ್ವಗಳು ಚೆನ್ನಾಗಿವೆ ಸಿದ್ಧಾಂತಗಳು ಚೆನ್ನಾಗಿದೆ ವಿಶ್ಲೇಷಣೆ ಚೆನ್ನಾಗಿದೆ ಅಧ್ಯಯನ ಚೆನ್ನಾಗಿದೆ ಶಂಕರಾಚಾರ್ಯ ಹುಟ್ಟಿರು ರಾಮಾಜಿ ಎಲ್ಲರ ದೊಡ್ಡ ದೊಡ್ಡ ದೊಡ್ಡವರು ಹುಟ್ಟಿದ್ರು ಆದರೆ ಸಮಾಜವನ್ನು ನೋಡಿ ಸಮಾಜವನ್ನು ತಿದ್ದುದಂಥವ್ರು ಎಷ್ಟು ಜನ ಅಲ್ಲಿ ಆಚರಣೆ ಮುಖ್ಯ ಬರೀ ತಿಳುವಳಿಕೆ ಇದ್ರ ಪ್ರಯೋಜನ ಇಲ್ಲ ಪಿ ಎಚ್ ಡಿ ಬರುತ್ತೆ ತಿಳುವಳಿಕೆ ಇದ್ರೆ ಆದರೆ ಆಚರಣೆ ಇಲ್ಲದಿದ್ರೆ ಏನು ಪ್ರಯೋಜನ ಆಯಿತು ಸೊ ಜ್ಞಾನ ಆಚರಣೆಗೆ ಬರದೇ ಇದ್ದರೆ ಕ್ರಿಯಾಶೀಲವಾಗದೇ ಇದ್ರೆ ಅಜ್ಞಾನಕ್ಕೆ ಸಮಾನ ಅಂತ ಹೇಳಿದ್ರು ಚೆನ್ನಬಸವಣ್ಣವರು ಏನು ವ್ಯತ್ಯಾಸ ಜ್ಞಾನಿಗೂ ಅಜ್ಞಾನಿಗೂ ಯಾಕೆ ಇವನು ಅದೇ ಕೆಲಸ ಮಾಡೋ ಅವನು ಅದೇ ಮಾಡೋದು ನೀವು ತಿಳ್ಕೊಂಡು ಮಾಡ್ತಾ ಅವ್ನು ತಿಳಿದೇನೆ ಮಾಡ್ತಾನೆ ತಿಳ್ಕೊಂಡು ಮಾಡೋದ್ರ ಅರ್ಥ ಏನಾಯಿತು ಅದರಿಂದ ಇದು ಮುಖ್ಯವಾದ್ದು ಜ್ಞಾನ ಕ್ರಿಯೆಗೆ ಆಚರಣೆ ಬರಬೇಕು ಅದಕ್ಕೆ ಅವರು ಹೇಳಿದ ಇದು ಮುಖ್ಯವಾದ್ದು ಏನಂದರೆ ಅರಿವು ಅರಿವು ನಮಗೆ ಅರಿವು ಆಗಬೇಕು ಇದು ಸರಿ ತಪ್ಪು ಒಂದು ಅರಿವು ಆಗಬೇಕು ಅರಿವು ಇದು ಇಡೀ ಭಾರತೀಯ ಸಾಹಿತ್ಯಕ್ಕೆ ಕೊಟ್ಟಂಥ ಈ ಶಬ್ದ ಬೇರೆ ಭಾಷೆಗಳಲ್ಲಿ ಭಾಳ ಕಷ್ಟ ಇದು ಅನುವಾದ ಮಾಡೋದು ಇಂಗ್ಲೀಷ್ನಲ್ಲಿ ಬರೀ ಒಂದೇ ಶಬ್ದ ಇದೆ ಇನ್ನೊಂದು ಶಬ್ದ ಇಲ್ಲ ಜ್ಞಾನ ಅಂದ್ರೆ ನಾಲೆಡ್ಜ್ ಅಂದ್ಬಿಡ್ತೀವಿ ಹ್ಞೂ ಆದ್ರೆ ಬರೀ ನಾಲೆಡ್ಜ್ ಅಲ್ಲ ಜ್ಞಾನ ಅಂದ್ರೆ ಅರಿವು ಅಂದ್ರೆ ಅಂತರಂಗದ ಅರಿವು ಎಚ್ಚರ ಅರಿವು ಅಂದ್ರೆ ಕಾನ್ಷಿಯಸ್ ನಿನ್ನ ಕಾನ್ಶಿಯಸ್ ಒಪ್ಪಲ್ಲಪ್ಪ ಈ ಕೆಲಸ ಮಾಡೋಕ್ಕೆ ಅಂತಾರೆ ಸಾಕ್ಷಿ ಅಂತ ಸಾಕ್ಷಿ ಇದು ಅರಿವು ನಿಜವಾದ ಅರಿವು ಸೊ ಈ ಅರಿವನ್ನ ಬಗ್ಗೆ ಹೇಳಿದರು ಗಾಂಧಿ ಬಸವಣ್ಣವರು ಅರಿವು ಆ ಅರಿವು ಆಚರಣೆಗೆ ಬರಬೇಕು ಅರಿವು ಆಚರಣೆಗೆ ಬಂದಾಗ ಅದು ಅನುಭವಕ್ಕೆ ದಾರಿ ಮಾಡಿಕೊಡುತ್ತೆ ಅದಕ್ಕೆ ಅರಿವು ಆಚಾರ ಅನುಭವ ಈ ಮೂರು ಅನುಭವ ಅಂದ್ರೇನು ಮತ್ತದೇ ಪ್ರಶ್ನೆ ಬರುತ್ತೆ ಅನುಭವ ಎಲ್ರಿಗೂ ಗೊತ್ತು ಅನುಭವದಿಂದ ಅನುಭವ ಆಯಿತು ಶಿವಾನುಭವ ಅನ್ನೋದಕ್ಕೆ ಅನುಭವ ಅಂತ ಹೇಳ್ತಾರೆ ಅಂದರೆ ಅನುಭವ ಅಂದರೆ ನಮ್ಮ ಲೌಕಿಕ ಅನುಭವ ಅನುಭವ ಅನ್ನೋದು ಮುಖ್ಯನೇ ಅನುಭವ ಮಂಟಪ ಅಂತ ಅದಕ್ಕೆ ಹೇಳೋದು ಗ ಶರಣರು ಶರಣರೆಲ್ಲ ಸೇರ್ತಿದ್ರಲ್ಲ ಅವರ ಲೌಕಿಕ ಅನುಭವಗಳ ಮೂಲಕವೇ ಅಲೌಕಿಕವಾದಂಥ ಅನುಭವದ ಕಡೆಗೆ ಹೋಗ್ತಕ್ಕಂಥದ್ದು ಲೌಕಿಕ ಅನುಭವದ ನೆನೆ ಆ ಶರಣರು ದಿನ ಬೆಳಗ್ಗೆ ಆದರೆ ಏನೇ ನಡೀತದೆ ಅವ್ರ ಜೀವನದಲ್ಲಿ ಅದೇ ಆ ಅನುಭವಗಳನ್ನೇ ಹೇಳ್ತಿದ್ರು ಅದ್ರ ಮೂಲಕನೇ ಅನುಭವಕ್ಕೆ ಇದ್ರು ಸೊ ಅನುಭವ ಅನುಭವದ ಮೂಲಕ ಅಂದರೆ ಲೋಕಾನುಭವ ಶಿವಾನುಭವ ಇವೆರಡು ಬೇರೆ ಬೇರೆ ಅಲ್ಲ ಲೋಕಾನುಭವದ ಮೂಲಕವೇ ಶಿವಾನುಭವಕ್ಕೂ ಮೂಲಕ ಸೊ ಇಂತಹ ಒಂದು ಸಾಹಿತ್ಯ ಇಂಥದ ಒಂದು ಒಂದು ಆಂದೋಳನ ಈ ಭಕ್ತಿಗೆ ನಾವು ಆಂದೋಳನ ಅಂತ ಯಾಕೆ ಹೇಳ್ತೀವಿ ಭಕ್ತಿ ಆಂದೋಳನ ಯಾವಾಗಾಯ್ತು ಅಂದರೆ ಭಕ್ತಿ ಸಾಮಾಜಿಕ ಆದಾಗ ಸಮಾಜದ ಬೆಳವಣಿಗೆಗೆ ಭಕ್ತಿ ಪೋಷಕವಾದಾಗ ಆಂದೋಳನ ಆಯಿತು ಆಂದೋಳನದಲ್ಲಿ ಎಲ್ಲನೂ ಬರ್ತದೆ ಸಾಮಾಜಿಕ ವಿಷಯ ಬರುತ್ತೆ ಆರ್ಥಿಕ ಬರುತ್ತೆ ಎಲ್ಲ ಬರ್ತದೆ ಅಂದರೆ ಮನುಷ್ಯನ ಬೆಳವಣಿಗೆ ಏನು ಬೇಕು ಜೀವನ ಆಗಬೇಕು ಆರ್ಥಿಕವಾಗಿ ಸಂಪತ್ತು ಬೇಕು ಸಮಾಜ ಚೆನ್ನಾಗಿರಬೇಕು ಸಮಾಜದ ಉದ್ಧಾರ ಆಗಬೇಕು ಸಮಾಜದಲ್ಲಿ ದೋಷಗಳಿದೆ ಸಮಾನತೆ ಇಲ್ಲ ಸಮಾನತೆ ತರಬೇಕು ಸಮಾನತೆ ಸೌಹಾರ್ದತೆ ಬಂಧುತ್ವ ಇವೆಲ್ಲವೂ ಕೂಡ ಸಮಾಜ ಇವೆಲ್ಲ ಇದ್ದರೇನೇ ಅದು ಭಕ್ತಿ ಅದರಿಂದ ಇವೆಲ್ಲ ಒಂದಕ್ಕೊಂದು ಒಂದಕ್ಕೊಂದು ಸಂಬಂಧ ಇರ್ತಕ್ಕಂಥ ಇಂತಹ ಇಂತಹ ಒಂದು ಸಾಹಿತ್ಯವನ್ನು ಅಥವಾ ಇಂತಹ ಒಂದು ಆಚರಣೆಯನ್ನು ಇಂತಹ ಒಂದು ತತ್ವವನ್ನು ಇಂತಹ ಒಂದು ದರ್ಶನವನ್ನು ಬಸವಣ್ಣವ್ರು ನಮಗೆ ಕೊಟ್ಟರು ಅದರಿಂದ ಭಾರತೀಯ ದಾರ್ಶ ದರ್ಶನದ ಒಂದು ಪರಂಪರೆಯೊಳಗೆ ಭಾರತೀಯ ದರ್ಶನದ ಒಂದು ಪರಂಪರೆ ಇದೆ ದರ್ಶನ ಅಂದ್ರೆ ಏನು ಅಂದರೆ ದೇವರಿಗೂ ಮತ್ತು ಜೀವಕ್ಕಿರೋ ಸಂಬಂಧವನ್ನು ಹೇಳತಕ್ಕಂಥದ್ದೇ ದರ್ಶನ ಅಂದರೆ ಇನ್ನೇನು ಅಲ್ಲ ಸಾಮಾನ್ಯವಾದ ಅರ್ಥದಲ್ಲಿ ಹೇಳೋದಾದರೆ ದರ್ಶನ ಅಂದರೆ ನೋಡೋದು ಅಂತ ದರ್ಶನ ಅಂದರೆ ಸಾ ಅದೇ ಯಾವುದನ್ನು ನೋಡೋದು ಯಾವುದನ್ನು ನಾವು ಸಾಧಾರಣ ಕಣ್ಣುಗಳಿಂದ ನೋಡಲಾಗೋದಿಲ್ವೋ ಅದನ್ನು ನೋಡೋದು ಅದು ದರ್ಶನ ಸೊ ಈ ದರ್ಶನ ಆಯಿತು ಬಸವಣ್ಣನ ಇದು ಅಂದರೆ ಭಾರತೀಯ ಭಕ್ತಿ ಸಾಹಿತ್ಯದಲ್ಲಿ ಇದು ಧರ್ಮದ ಸಾಹಿತ್ಯ ಅಂತ ಏನೇ ಹೇಳಿ ಅಲ್ಲಿ ಎಲ್ಲ ದರ್ಶನಗಳು ಬರ್ತವೆ ಷಡ್ ದರ್ಶನಗಳು ಬರ್ತವೆ ದ್ವೈತ ಅದ್ವೈತ ವಿಶಿಷ್ಟ ಅದು ಎಲ್ಲ ಬರ್ತವೆ ಅರೆ ಬಸವಣ್ಣಗೆ ಬರಲಿಲ್ಲ ಅಲ್ಲ ಇದೊಂದು ಪ್ರಶ್ನೆ ಯಾಕೆ ಬರಲಿಲ್ಲ ಅಂದರೆ ಬಸವಣ್ಣ ಈ ತತ್ವಗಳಿಗೆ ಸೀಮಿತ ಆದ ತತ್ವಗಳು ಇವೆಲ್ಲನೂ ಆಚರಣೆಗೆ ಬಂದಂಥ ತತ್ವಗಳಲ್ಲ ಇವು ಸೀಮಿತವಾದ್ದು ಅರೆಲ್ಲ ಕೂತ್ಕೊಂಡು ತಪಸ್ ಮಾಡ್ದವ ಶಂಕರಾಚಾರ್ಯರು ಬರೆದ್ರು ರಾಮ ಆದರೆ ಆಚರಣೆ ತಂದವರು ಎಷ್ಟು ಜನ ಅದು ರಾಮಾನುಚಾರ ವಾಸಿ ಆಚರಣೆ ತಂದ್ರು ಶುದ್ರನ್ನೆಲ್ಲ ಅವರು ತಮ್ಮೊಳಗೆ ತಗೊಂಡ್ರು ಅದು ಅವರು ಶ್ರೀವೈಷ್ಣವರಾದರು ಆದರೆ ಅವರು ಮಡಿವಂತರು ಒಪ್ಪಲಿಲ್ಲ ಅಲ್ಲಿಗೆ ಅವ್ರಿಗೆ ತೊಂದರೆ ಆಯಿತು ಆದರೆ ಬಸವಣ್ಣನಿಗೇನೂ ತೊಂದರೆನೇ ಆಯಿತು ಬಸವಣ್ಣನಿಗೂ ಅದೇ ಮಡಿವಂತರು ಕ್ರಾಂತಿ ಮಾಡಿ ಅವ್ರನ್ನ ಒಂದು ಇದನ್ನ ಮಾಡಿ ಶರಣ ಕ್ರಾಂತಿಯಾಗಿ ಹಾಳಾಯಿತು ಕಲ್ಯಾಣವನ್ನು ಹಾಳು ಮಾಡಿದ್ರು ಸೊ ಇದು ಇತಿಹಾಸದಲ್ಲಿ ಮತ್ತೆ ಮತ್ತೆ ನಾವು ನೋಡ್ತೀವಿ ಯಾರು ಸಮಾಜಕ್ಕೋಸ್ಕರ ಜನಗಳಿಗೋಸ್ಕರ ಫೈಟ್ ಮಾಡ್ತಾರೋ ಅವ್ರಿಗೆ ಕ್ರಾಂತಿ ಆಗೇ ಆಗುತ್ತೆ ಅವ್ರನ್ನ ಹೊಡಾಕ್ತಾರೆ ಗಾಂಧಿ ಇದನ್ನೇ ನಡ್ಕೊಂಬಂದಿರೋದು ಯಾಕೆ ಅಂದರೆ ಉಪದೇಶ ಮಾಡೋದು ಸುಲಭ ಉಪದೇಶ ಮಾಡಿ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಹೊಟ್ಟಾಗ್ತಾರೆ ಉಪದೇಶ ಮಾಡಿಬಿಟ್ ಅವ್ರ ಗುರುಗಳೇ ಅವ್ರಿಗೆ ಯಾರೂ ಒಡೆಯಲ್ಲ ಆದರೆ ಉಪದೇಶ ಮುಖ್ಯ ಅಲ್ಲಪ್ಪ ನಾನು ಹೇಳ್ದಂಗೆ ನೀನು ನಡ್ಕೋ ಅಂತ ಹೇಳಿ ಅವನು ಟ್ರಸ್ಟ್ ಮಾಡಲಿ ಅವನು ಓಡಾಕ್ಬಿಡ್ತಾನೆ ಸೊ ಇಂತಹ ಒಂದು ಸಂದರ್ಭ ಆದ್ದರಿಂದ ಈ ಒಂದು ಬಸವಣ್ಣನ ಭಕ್ತಿ ಸಾಹಿತ್ಯದ ಪ್ರಭಾವ ಎಷ್ಟು ಮುಂದುವರಿಯಿತು ಅಂದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಬಸವಣ್ಣನಂತರ ಬಂದಂಥವರು ಮಹಾರಾಷ್ಟ್ರದ ಜ್ಞಾನೇಶ್ವರರು ಅವರಲ್ಲೂ ಇದೆ ಈ ತತ್ವನೇ ಇದೆ ನಿರ್ಗುಣವಾದಿಗಳವರು ಜ್ಞಾನೇಶ್ವರ ದೇವರ ನಿರ್ಗುಣ ಸ್ವರೂಪದವರು ಅಲ್ಲಿಂದ ಮುಂದಕ್ಕೆ ನಾರ್ತ್ ಕಡೆಗೆ ನಾಮದೇವ ತಗೊಂಡು ಹೋಗ್ತಾನೆ ಅಲ್ಲಿ ಕವೀರ ಬರ್ತಾನೆ ಗುರುನಾನಕ್ ಬರ್ತಾನೆ ಗುರುನಾನಕ್ ನಿಮ್ಗೆ ಆಶ್ಚರ್ಯ ಆಯ್ತು ಅಸರ ತತ್ವಗಳ್ನ ಆಚರಣೆ ತರ್ತಿರೋದು ಅಲ್ಲಿ ನೀವು ನೋಡ್ಬೋದು ಭಾಳ ಚೆನ್ನಾಗಿ ಅಲ್ಲಿ ದಾಸೋಹ ಹೆಂಗೆ ಮಾಡ್ತಾರೆ ಆ ವಚನ ಅವರ ಗುರುಗ್ರಂಥ ಸಾಹಬ್ ಅಂತಾರೆ ಗುರುಗ್ರಂಥ ಗ್ರಂಥನೇ ಅವರಿಗೆ ದೇವರು ಅದು ನಮಗೂ ಅಪ್ಲೈ ಆಗುತ್ತೆ ಗ್ರಂಥನೇ ದೇವರು ವಚನಗಳೇ ದೇವರು ನಮಗೆ ಯಾಕೆಂದರೆ ಅದರಲ್ಲಿ ಇರತಕ್ಕಂಥ ಅನುಭವ ಅದ್ರಾಗಿರ್ತಕ್ಕಂಥ ಆ ಪ್ರತಿಯೊಬ್ಬ ವಚನಕಾರನ ಆ ಒಂದು ಏಳಿಗೆ ಅವನ ಒಂದು ಅನುಭವ ಸಾಹಿತ್ಯ ಇದೆಯಲ್ಲ ಅದು ಆಶ್ಚರ್ಯಕರವಾದದ್ದು ಸೊ ಇವನ್ನೆಲ್ಲ ನಾವು ಅಲ್ಲಿ ನೋಡು ಅಂದರೆ ಈ ಹನ್ನೆರಡನೇ ಶತಮಾನದ ಬಸವಣ್ಣನವರು ತಂದಂಥ ಕ್ರಾಂತಿ ಮತ್ತು ಇದು ಅದುವರೆಗೂ ನಡ್ಕಬಂದ ಭಕ್ತಿಯ ಒಂದು ಸ್ವರೂಪವನ್ನು ಬದಲಾಯಿಸಿದ್ರಿಂದ ಅದಕ್ಕೊಂದು ಹೊಸ ಅರ್ಥವನ್ನು ಕೊಟ್ಟಿದ್ದರಿಂದ ಅದಕ್ಕೆ ಅದಕ್ಕೆ ಒಂದು ಹೊಸ ಭಾಷೆಯವನ್ನು ಬರೆದಿದ್ದರಿಂದ ಅದು ಮುಂದೆ ಇನ್ನೂ ಒಂದು ಮುನ್ನೂರು ವರ್ಷ ಭಕ್ತಿ ಬೆಳ್ಕೊಂಡು ಹೋಯಿತು ಹದಿನಾರನೇ ಶತಮಾನದವರೆಗೂ ನಾವು ನೋಡ್ತೀವಿ ಅಲ್ಲೆಲ್ಲ ಕೂಡ ಇದನ್ನೇ ಇದೇ ರಿಪೀಟ್ ಆಗ್ತದೆ ಇದೇ ಬಸವಣ್ಣವ್ರ ತತ್ವಗಳೇ ರಿಪೀಟ್ ಆಗುತ್ತೆ ಇಂತಹ ಒಂದು ಭಾಳ ವಿಶಿಷ್ಟವಾದ ಸಾಹಿತ್ಯ ಇದು ಇದನ್ನು ಭಾಳ ಸಂಕ್ಷೇಪವಾಗಿ ನಿಮ್ಮ ಮುಂದೆ ಇಟ್ಟಿದ್ದೀನಿ ಆದ್ದರಿಂದ ನೀವೆಲ್ಲ ನಮಗೆ ನನಗೆ ಈ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಜೊತೆಗೆ ಅಧ್ಯಕ್ಷರಾದ ಅರವಿಂದ್ ಜೊತೆ ಅವರು ನಮ್ಮ ಬೆನ್ನು ಏನು ಬಿದ್ದಂಗೆ ಜೊತೆಗಿರ್ತಾರೆ ನಮ್ಮ ಬೆನ್ನಿಗಿರ್ತಾರೆ ಅವರು ಅವರ ಒಂದು ಪ್ರೋತ್ಸಾಹ ಅವರ ಒಂದು ಉತ್ಸಾಹ ಅದು ನಮಗೂ ಕೂಡ ಇನ್ನೂ ಒಂದಷ್ಟು ಕೆಲಸ ಮಾಡಿಸ್ಬೇಕು ಅಂತ ಅನಿಸುತ್ತೆ ಅದರಿಂದ ಅವ್ರದ್ದು ಶರಣು ಹೇಳಿ ತಮ್ಮೆಲ್ಲರಿಗೂ ಶರಣು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ಭಕ್ತಿ ಒಂದು ಚಿಂತನೆ ಕುರಿತು ವಿದ್ವತ್ಪೂರ್ಣವಾಗಿ ಉಪನ್ಯಾಸ ನೀಡಿದ ಡಾಕ್ಟರ್ ಪ್ರಭಾಶಂಕರ್ ಪ್ರೇಮಿಯವರಿಗೆ ಧನ್ಯವಾದಗಳು ಈಗ ಡಾಕ್ಟರ್ ಸಿದ್ದಯ್ಯ ಪುರಾಣಿಕರ ಸುಪುತ್ರರು ಇಂದಿನ ದತ್ತಿಯ ದಾನಿಗಳಾದ ಶ್ರೀ ಪ್ರಸನ್ನಕುಮಾರ್ ಅವರಿಂದ ತಮ್ಮ ಪೂಜ್ಯರನ್ನು ಕುರಿತು ಒಂದೆರಡು ಮಾತುಗಳನ್ನು ನಡಬೇಕೆಂದು ಕೋರ್ತೇನೆ ಈ ದತ್ತಿ ಪ್ರೋಗ್ರಾಮ್ನಲ್ಲಿ ಪ್ರಭಾಷ್ ಶಂಕರ್ ಪ್ರೇಮಿಯವರು ತುಂಬ ಒಂದು ಹೊಸ ಜ್ಞಾನ ನನಗೆ ಕೊಟ್ಟಿದ್ದಾಯಿತು ಅವರಿಗೆ ನನ್ನ ಕೃತಜ್ಞತೆಗಳು ನಮ್ಮ ತಂದೆಯವರಾದ ಡಾಕ್ಟರ್ ಸಿದ್ಧಾಪಣಿಕ ಅವರದು ಇವತ್ತು ಜನ್ಮದಿನದಲ್ಲಿ ಇಂಥ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿ ನಡೆಸಿಕೊಟ್ಟ ಹೊಸ ಸಮಿತಿ ಮತ್ತು ಅವರ ಅಧ್ಯಕ್ಷ ಆದ ಬಿಡಿ ಜೊತೆ ಅವ್ರಿಗೆ ಧನ್ಯವಾದಗಳು ಅರವಿಂದ್ ಜ್ಯೋತಿ ಅವ್ರ ಅರವಿಂದ್ ಜೋತಿ ಅವರಿಗೆ ಧನ್ಯವಾದಗಳು ಈಗ ನಾನೇನು ಜಾಸ್ತಿ ಸಿದ್ಯಾಪಣ್ ವಿಷಯದಲ್ಲಿ ಹೇಳೋದು ಅವಶ್ಯ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಸ್ವಾಗತ ಭಾಷಣದಲ್ಲಿ ಅವರು ಮಾಡಿರೋ ಕೆಲಸ ಎಲ್ಲ ಹೇಳಿದ್ದಾರೆ ನಾನೇನೂ ಬರೆಯಲಿಲ್ಲದರೂ ಅವರ ಸಾಹಿತ್ಯವನ್ನು ಮರುಪ್ರಕಟಿಸಿ ಜನರಿಗೆ ತಲುಪುವ ಹಾಗೆ ಮಾಡಿದ್ದೇನೆ ಹ್ಞೂ ಅದಲ್ಲದೆ ಅವ್ರದ್ದೊಂದು ಸೈಟ್ ಸೈಟ್ ಮಾಡ್ತಾಯಿದ್ದೇನೆ ಅದು ಈಗ ನೈಂಟಿ ಅದು ಲಾ ಐದು ವರ್ಷದಿಂದ ಆ ಕೆಲಸ ನಡೆದಿದೆ ಈಗ ನೈಂಟಿ ಫೈವ್ ಪರ್ಸೆಂಟ್ ಅದು ಕಂಪ್ಲೀಟ್ ಆಗಿದೆ ಅದು ಕನ್ನಡ ಇಂಗ್ಲೀಷ್ ಆ್ಯಂಡ್ ಹಿಂದಿಯಲ್ಲಿ ಬರುತ್ತಿದೆ ಅದು ಬಂದ ಮೇಲೆ ಜನರು ಅವರು ಸಾಹಿತ್ಯವನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬೋದು ಆಮೇಲೆ ಅದರಲ್ಲಿ ಹಲವಾರು ಕ್ಯಾಸೆಟ್ಗಳು ವಿಡಿಯೋಸು ಮತ್ತು ಅವರು ಬಗ್ಗೆ ಬರೆದಿರೋ ಕೃತಿಗಳು ಎಲ್ಲ ಅದರಲ್ಲಿದೆ ಅದು ಜನರಿಗೂ ಉಪಯೋಗ ಆಗುತ್ತೆ ಸಾಹಿತಿಗಳಿಗೆ ಉಪಯೋಗ ಆಗುತ್ತೆ ಅಂತ ಭಾಗ ನಾನು ಭಾವಿಸಿದ್ದೇನೆ ಅಷ್ಟೇ ನಮಸ್ಕಾರ ಈಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಹೊಸ ಸಮಿತಿಯ ಕ್ರಿಯಾಶೀಲ ಅಧ್ಯಕ್ಷರಾದ ಡಾಕ್ಟರ್ ಅರವಿಂದ್ ಜೆತ್ತಿ ಅವರಿಂದ ಅಧ್ಯಕ್ಷ ನುಡಿಯನ್ನು ನುಡಿಯಬೇಕೆಂದು ಕೋರುತ್ತೇನೆ ಪೂಜ್ಯ ಸಿದ್ದಯ್ಯ ಪುರಾಣಿಕರ ಜನ್ಮ ದಿನೋತ್ಸವ ಬಹಳ ದಿನಗಳ ಮೇಲೆ ಇಲ್ಲಿ ನಡೀತಾ ಇದೆ ಇದಕ್ಕೆ ಕಾರಣಕರ್ತರಾದವರು ಪ್ರಸನ್ನ ಕುಮಾರಣ್ಣವರು ಮತ್ತು ತಂಗಿ ಎಲ್ಲರೂ ಸೇರಿ ಇತ್ತೀಚೆಗೆ ನಾವು ಇಲ್ಲಿ ದೃತಿ ಕಾರ್ಯಗಳನ್ನೇ ಇಲ್ಲ ಎಲ್ಲವೂ ಆನ್ಲೈನಲ್ಲಿ ಹುಟ್ಟೋಗುತ್ತೆ ಹೀಗಾಗಿ ಕೋಟ್ಯಾಂತರ ಜನ ನೋಡುವ ವ್ಯವಸ್ಥೆಯನ್ನು ಮಾಡಿರೋದರಿಂದ ಇಲ್ಲಿ ಕೆಲವರಿಗೆ ಮಾತ್ರ ಮಾಡೋದು ಏನಕ್ಕೆ ಅಂತ ಹೇಳಿ ಯಾರು ಅಪೇಕ್ಷೆ ಪಡ್ತಾರೆ ಅದು ಇದ್ದೀವಿ ಪೂಜ್ಯ ಸಿದ್ಧಯ ಪುರಾಣಿಕರ ಬಗ್ಗೆ ಈಗ ಇನ್ನೊಬ್ಬರಿಗೆ ಸಿದ್ಧಯಾ ಪುರಾಣಿಕರು ಯಾಕಿಲ್ಲ ಹಾಗಾದರೆ ಅವರಲ್ಲಿ ಏನು ವಿಶೇಷ ಗುಣ ಇತ್ತು ಅದು ಭಾಳ ಮುಖ್ಯ ಅವರ ಐ ಎ ಎಸ್ ಆಗಿದ್ದರು ಅದು ಮಾಡಿದ್ರು ಇದು ಮಾಡಿದ್ರು ಇದೆಲ್ಲ ಔಪಚಾರಿಕವಾದ ಮೇಲಿನ ಮಾತು ಅವರ ಅಂತರಂಗ ಹೇಗಿತ್ತು ಅವರ ಭಕ್ತಿ ಹೇಗಿತ್ತು ನಾನು ಅಷ್ಟು ತಿಂದು ಅಣ್ಣವರು ಕೂಡ ಭಕ್ತಿಯ ಬಗ್ಗೆ ಸಹಾಯ ಸಾಕಷ್ಟು ಭಕ್ತಿ ಸಾಹಿತ್ಯವನ್ನೇ ನಮ್ಮೆದರ ತೆಗೆದಿಟ್ಬಿಟ್ರು ಹಿಂಗೆ ಭಕ್ತಿ 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 ಅಂತ ಈ ಮಹಾತ್ಮರ ಭಕ್ತಿ ಹೆಂಗಿತ್ತು ನಾನು ಸುಮ್ಮನೆ ಔಪಚಾರಿಕವಾಗಿ ಅವರ ಮಹಾತ್ಮ ಪೂಜ್ಯ ಅನ್ನೋದಿಲ್ಲ ಅಂಥವ್ರು ಕೋಟಿಗೊಬ್ಬರು ಹುಟ್ಟಿ ಬರ್ತಾರೆ ಎಲ್ಲರೂ ಆಗೋದಕ್ಕೆ ಸಾಧ್ಯ ಇಲ್ಲ ಅವ್ರ ಮಕ್ಕಳಿಗೂ ಕೂಡ ಆಗೋದಕ್ಕೆ ಸಾಧ್ಯ ಇಲ್ಲ ಕಾರಣ ಅವರಲ್ಲಿದ್ದಂಥ ದಿವ್ಯ ತೇಜ ನಾನು ನಾನು ತಿಳ್ಕೊಂಡಂಥ ಭಕ್ತಿ ಸ್ವಲ್ಪ ನಿಮ್ಮಿಂದ ಡಿಫರ್ ಆಗ್ಬೋದು ಕ್ಷಮೆ ಇರಲಿ ಅಣ್ಣ ಅದನ್ನು ಕಾಂಟ್ರಡಿಕ್ಟ್ ಮಾಡ್ತಾ ಇಲ್ಲ ನಾವು ನಾನು ತಿಳ್ಕೊಂಡಂತೆ ಭಕ್ತಿ ಇಡೀ ವಚನಗಳಲ್ಲಿ ಅಂಗ ಮತ್ತು ಲಿಂಗ ಅಂತ ಹೇಳಿ ಎರಡು ರೂಪಗಳನ್ನು ಕೊಡ್ತಾರೆ ಯಾರು ಅಂಗ ರೂಪದಲ್ಲಿ ಅಂಗತತ್ವದಲ್ಲಿ ಬದುಕಿರ್ತೇವೆ ಕೇವಲ ಅಂಗಭಾವನೆಯ ಅಂಗ ನುಡಿಗಳನ್ನು ಅಥವಾ ಮಾತಾಡುವುದನ್ನು ಮಾತಾಡ್ತೇವೆ ನಾನು ಒಂದು ಕವನ ಬರಿಬೋದು ಅದು ಅಂಗದಿಂದ ಬಂದಂಥ ನುಡಿ ಇರುತ್ತೆ ಆದರೆ ಇವರು ಅಂಗಭಾವದಿಂದ ನಿರಂತರವಾದ ಸಾಧನೆಯನ್ನು ಮಾಡ್ತಾ ಸಾಧನೆಯಿಂದಾಗ ದೇವರು ಕೂಡ ಸುತ್ತಾಕೋದಲ್ಲ ಅವರು ಹಿಡಿದ ಜವಾಬ್ದಾರಿಯನ್ನು ಆಚರಣಾ ಸ್ವರೂಪಕ್ಕೆ ತಂದು ಅರಿವು ಮತ್ತು ಆಚರಣೆಯ ಸಂಗಮವೇ ಭಕ್ತಿ ಆ ಮಹಾತ್ಮರಿಗೆ ಅರಿವಿತ್ತದು ಯಾಕೆಂದರೆ ಅವರು ಶರಣ ಸಾಹಿತ್ಯದ ಬಗ್ಗೆ ಮಾಡಿರತಕ್ಕಂಥ ಕೆಲಸಗಳು ಅಷ್ಟಿಷ್ಟಲ್ಲ ಅಷ್ಟಿಷ್ಟಲ್ಲ ಯಾವಾಗ ನಿಮಗೆ ಲಿಂಗ ನುಡಿ ಬರ್ತದೆ ಅಂದರೆ ನೀವು ಲಿಂಗಮಯವಾದಾಗ ಮಾತ್ರ ಲಿಂಗ ನುಡಿ ಬರ್ತದೆ ಲಿಂಗಮಯವಾಗಿ ನಾವು ಮಾತಾಡಬಹುದು ಮತ್ತೊಬ್ಬ ನಮ್ಮ ಸಿದ್ದೇಶ್ವರ ಸ್ವಾಮಿ ಹುಟ್ಟೋಕ್ಕೆ ಸಾಧ್ಯ ಇಲ್ಲ ಕಾರಣ ಅವರು ಲಿಂಗ ಆಗೋಗಿದ್ರು ಮತ್ತೊಬ್ಬ ಬಸವಣ್ಣ ಹುಟ್ಟು ಬರೋಕ್ಕಾಗಲ್ಲ ಅವರೇ ಲಿಂಗ ಇದು ನಮ್ಮ ಶರಣ ಸಾಹಿತ್ಯದ ಮೂಲ ಅಂಗ ಲಿಂಗ ಅಂಗಕ್ಕೆ ಲಿಂಗದ ಭಕ್ತಿ ಇರಬೇಕು ಈ ದೇವರು ದಿಂಡರು ಇವೆಲ್ಲ ಬೇರೆ ಇದೆಲ್ಲ ಲೌಕಿಕರ ಯೋಚನೆ ಮಾಡ್ತಕ್ಕಂಥ ದೇವರನ್ನು ಹೊರಗಿಟ್ಟು ನೋಡ್ತಕ್ಕಂಥದು ಭಕ್ತಿನ ಅಲ್ಲ ಯಾವ ದೇವರು ದೇವಸ್ಥಾನದಲ್ಲಿ ಇಲ್ಲ ಇದನ್ನು ಶರಣರು ಹೇಳಿಕೊಟ್ರು ಎಲ್ಲಿದ್ದಾನೆ ದೇವರು ಮನದಲ್ಲಿ ಒಡೆ ಏನಾಗಿದ್ದಾನೆ ಎಂಥ ಕ್ರಿಟಿಕಲ್ಲಾಗಿ ಬಸವಣ್ಣ ವಚನಗಳನ್ನು ಅಣ್ಣ ಮನದೊಳಗೆ ಮನದೊಡೆಯ ಇದ್ದಾನೋ ಇಲ್ಲವೋ ಕೂಡಲ್ಲ ಸಂಗಮ ದೇವ ಮನದ ಒಳಗೆ ಮನರ ಒಡೆಯ ಇದ್ದಾನೋ ಇಲ್ಲವೋ ಇಲ್ಲ ಅಂದವರು ಅಂಗಭಾವಿಗಳು ಸಾಮಾನ್ಯ ವ್ಯಕ್ತಿಗಳು ಹೌದು ಮನದೊಡೆಯ ಇದ್ದಾನೆ ಅಂತಕ್ಕಂಥ ಕಲ್ಪನೆಯಲ್ಲಿ ತನ್ನಲ್ಲಿ ಆ ಮಹಾಲಿಂಗದ ಒಂದು ಚುಳುಕೆ ಇದೆ ಅನ್ನೋದನ್ನು ಯಾರು ಸಾಕ್ಷಿಯಾಗಿ ಬದುಕ್ತೇವೆ ನನ್ನಲ್ಲಿ ಆ ಲಿಂಗ ಇದೆ ಪ್ರಾಣಲಿಂಗದ ಸ್ವರೂಪದಲ್ಲಿ ಇದೆ ಅದು ಚುಳುಕಾದ ಸ್ಥಿತಿ ಮಹಾಲಿಂಗದ ಚುಳುಕಾದ ಸ್ಥಿತಿ ನನ್ನಲ್ಲಿ ಇದೆ ಈ ಚುಳುಕಾರ ಪ್ರಾಣಲಿಂಗದ ಸ್ಥಿತಿಯನ್ನು ನಂಬಿ ನಾನು ಬದುಕ್ತೇನಲ್ಲ ಈ ಅಂಗ ಮತ್ತು ಲಿಂಗಗಳ ಭಕ್ತಿ ಸ್ವರೂಪ ಈ ದೇವರನ್ನ ಕಲ್ಪನೆ ಬರಲ್ಲ ಶರಣರಿಗೆ ಯಾವ ಅರ್ಥವೂ ಇಲ್ಲದೆ ನಾವು ತಿರುಗಾಡ್ತಾ ಇದ್ದೀವಿ ದೇವಸ್ಥಾನಗಳಿಗೆ ಕೂಡಲ ಸಂಗಮಕ್ಕೆ ಹೋಗು ಅಲ್ಲೋಗಿ ಸಂಗಮನಾಥನ ಹುಡ್ಕಾಡು ಬಸವಣ್ಣ ಮೊದಲನೆಯ ಸಣ್ಣ ವಯಸ್ಸಿನಲ್ಲಿ ಅವರ ಅಕ್ಕನಿಗೆ ನಾಗಮ್ಮನೆ ಕೇಳ್ತಾಳೆ ನನಗೆ ಸಂಗಮನಾಥ ತೋರಿಸು ಒಬ್ಬ ತಮ್ಮ ಕೇಳ್ತಾ ಇದ್ದಾನೆ ಅಕ್ಕನಿಗೆ ನೀನು ಕರ್ಕೊಂಬಂದೇ ಇಲ್ಲಿ ದೇವಸ್ಥಾನ ಅಂತ ಕರ್ಕೊಂಬಂದೆ ಅಲ್ಲಿರುವ ವ್ಯತ್ಯಾಸಗಳನ್ನು ನೋಡಿದ್ರು ಸಮಾಜದಲ್ಲಿ ಕೆಲವರನ್ನು ಬಿಡ್ತಾರೆ ಕೆಲವರನ್ನು ಬಿಡು ಇವೆಲ್ಲ ಸಾಮಾನ್ಯವಾಗಿ ನೋಡಿದ್ರು ಆಗ ದೇವರು ಎಲ್ಲಿ ಬಹುಶಃ ದೇವರ ದರ್ಶನ ಮಾಡಿದ ಮಹಾತ್ಮರ ಮಾತ್ರ ಅವರ ನುಡಿಗಳು ಲಿಂಗ ನುಡಿಗಳಾಗಿ ಇವತ್ತಲ್ಲ ಇನ್ನು ಅಮರವಾಗಿ ಹೋಗ್ತವೆ ಅಣ್ಣ ನೀವು ಮಾಡಿರೋ ಕೆಲಸ ಅವರನ್ನು ಆ ಸಾಹಿತ್ಯವನ್ನು ಉಳಿಸುವ ಪ್ರಯತ್ನ ಮಾಡಿದ್ದೀರ ಅಲ್ಲ ನಿಮಗೂ ಅದಕ್ಕೆ ಕೃತಜ್ಞತಾಪೂರ್ವಕ ಧನ್ಯವಾದ ಸಾಮಾನ್ಯವಾದದ್ದಲ್ಲ ನೀವೇನು ಆ ರೀತಿ ತಿಳ್ಕೋಬೇಡಿ ಯೋಡನೆ ವಂಡರ್ಫುಲ್ ವರ್ಕ್ ಅವರು ಬಸವಣ್ಣನ ತತ್ವಗಳನ್ನು ಉಳಿಸುವ ಪ್ರಯತ್ನ ಮಾಡಿದ್ರು ನೀವು ಅವರ ತತ್ವಗಳನ್ನು ಉಳಿಸುವ ಪ್ರಯತ್ನ ಮಾಡ್ತಾ ಇದ್ದ ದ್ಯಾಟ್ಸ್ ಆಲ್ ಶರಣರ ಬಗ್ಗೆ ಅವರು ಬರೆದಿರ್ತಕ್ಕಂಥ ಮಾತುಗಳು ಈಗ ನನಗೆ ತೀಕ್ ತಕ್ಷಣಕ್ಕೆ ನನಗೆ ಬರದೇ ಇರಬಹುದು ಆದರೆ ಇದೇ ವಾರ ಮೈಸೂರಿನಲ್ಲಿ ಮೈಸೂರು ಲಾಯರ್ಸ್ ಅಸೋಸಿಯೇಷನ್ ಅಂಥ ಅದ್ಭುತವಾದ ಕೋರ್ಟ್ ಹಾಲ್ನಲ್ಲಿ ನಾನು ಹೋದಾಗ ಸಂಜೆ ಆರು ಗಂಟೆಗೆ ಕಾರ್ಯಕ್ರಮ ಅಂತ ಹೇಳಿದರು ಎಲ್ಲ ಮೈಸೂರಿನ ನ್ಯಾಯ ಇದು ವಕೀಲರ ಏನು ಸಂಘ ಇಡೀ ಕೋರ್ಟ್ ಕೋರ್ಟೆ ಲೈಟ್ ಹಾಕಿದ್ದಾರೆ ಅಲ್ಲಿರುವ ಗಿಡಗಳಿಗೆಲ್ಲ ಲೈಟ್ ಹಾಕಿದ್ದಾರೆ ಈ ಅಂಥ ಅದ್ಭುತ ನಾನು ಬಸವ ಜಯಂತಿನೋ ಮತ್ತೇನಾದರೂ ಕಾರ್ಯಕ್ರಮದಲ್ಲಿ ಬಸವಣ್ಣ ನೆನೆಸ್ತಾರೋ ಹೇಳೋಕ್ಕಾಗಲ್ಲ ಏನಿದೆ ಅಂತ ಹೇಳಿ ನಾವು ಮದುವೆ ಮನೆ ಹೇಗಿರುತ್ತಲ್ಲ ಹಾಗೆ ಮಾಡಿಟ್ಟಿದ್ರು ಇಡೀ ಕೋರ್ಟನ್ನು ದುರಾದೃಷ್ಟಕ್ಕೆ ಆಗಲೇ ಹೆವಿ ಮಳೆ ಬಂದ್ಬಿಡ್ತು ಆಗ ಮತ್ತೆ ಕೋರ್ಟ್ ಹಾಲ್ ಕರ್ಕೊಂಡು ಹೋದರು ನನ್ನ ಜೊತೆ ಕೂತವ್ರು ಅಷ್ಟೂ ಮೂರು ಜನ ನ್ಯಾಯಮೂರ್ತಿಗಳು ಹೈಕೋರ್ಟಿನ ನ್ಯಾಯಮೂರ್ತಿಗಳು ಆ ಮೈಸೂರು ಜಿಲ್ಲೆಯ ಸುತ್ತಮುತ್ತಲಿನ ನಲವತ್ತು ನಲವತ್ತು ಜನ ನ್ಯಾಯಾಧೀಶರು ಅಷ್ಟೇ ಅಲ್ಲದೆ ನನ್ನ ಮುಂದೆ ಇನ್ನೂರೈವತ್ತು ಜನ ನ್ಯಾಯವಾದಿಗಳು ಆಗ ನಾನು ನೆನಪಿಸ್ಕೊಂಡಿದ್ದು ನನ್ನ ಸಿದ್ದಯ್ಯ ಪುರಾಣಿಕವರನ್ನು ತದನಂತರ ಬಸವಣ್ಣನ ತಗೊಂಡೆ ನನಗೆ ಬಸವ ಜಯಂತಿ ಕರೆದಿದ್ರು ನೋಡಿ ಅವರು ಬರೆದಿದ್ದು ಇವತ್ತಿಗೂ ಅಲ್ಲ ನಿರಂತರವಾಗಿ ಬರ್ತಾನೆ ಇರುತ್ತೆ ನನಗದು ಮಾರ್ಗದರ್ಶನ ಮಾಡ್ತಾನೆ ಇರುತ್ತೆ ನಿನ್ನ ನ್ಯಾಯಾಧೀಶ ನೀನೇ ಇದಕ್ಕೇನು ಕವಿತೆ ಅನ್ಬೇಕಾ ವಚನ ಅನ್ಬೇಕಾ ನಿನ್ನ ನ್ಯಾಯಾಧೀಶ ನೀನೆ ಉನ್ನತ ಉನ್ನತ ನ್ಯಾಯಪೀಠವು ನೀನೇ ನಿನ್ನ ಸಾಕ್ಷಿಯನ್ನು ನೀನು ಬರೆಯಬೇಕಲ್ಲದೆ ಮತ್ತಾರು ಬರೆದಾರು ಸಿದ್ಧ ಇಲ್ಲಿ ನೀನು ಅಂದ ಕ್ಷಣ ನನ್ನ ಒಳಗಿರ್ತಕ್ಕಂಥ ಚುಳುಕಾಗಿರ್ತಕ್ಕಂಥ ಆ ಪ್ರಾಣಲಿಂಗವೇ ಬರೆಯುತ್ತೆ ಅದು ಸಾಕ್ಷಿಯನ್ನು ಬರೀತೀನಿ ನಿನ್ನ ಜೀವನ ಸರಿ ಇಲ್ಲ ಅರವಿಂದ್ ನಾವು ಹೇಳಿದ್ರಾಗುವುದಿಲ್ಲ ಮ ನನ್ನ ದೇಹ ಹೇಳಲ್ಲ ಯಾವಾಗಲೂ ಎಲ್ರ ಮುಂದೆ ಏನೋ ಒಂದು ಸುಳ್ಳು ಹೇಳಬಹುದು ಆದರೆ ಆ ಲಿಂಗಪ್ಪ ಒಳಗಿರುವ ಲಿಂಗಪ್ಪ ಸುಳ್ಳು ಹೇಳೋದಕ್ಕೆ ನಿಮಗೆ ಬಿಡೋದೇ ಇಲ್ಲ ಕಾರಣ ಅದು ಸತ್ಯದ ಸತ್ ಅದು ಅತ್ಯಂತಿಕ ಸತ್ಯದ ನೆಲೆ ಅದು ಅದಕ್ಕೆ ಸ್ವಾನುಭವ ಅನ್ನೋದು ಅವರ ಕವನಗಳು ಅಷ್ಟು ಪ್ರಸಿದ್ಧ ಯಾಕಾಗಿವೆ ಅಂದರೆ ಅವು ಸ್ವಾವ ಸ್ವಾನುಭವದಿಂದ ಬಂದಂಥ ಕವನಗಳು ವಚನಗಳಷ್ಟೇ ಎತ್ತರದಲ್ಲಿವೆ ಅನ್ನೋದು ನನ್ನ ಅಭಿಮಾನ ನಮ್ಮ ಸಮಾಜದಲ್ಲಂಥವರೊಬ್ಬರು ಇದ್ದರು ಅನ್ನೋದೇ ಅಭಿಮಾನ ಈಗ ಅಣ್ಣ ಮಾತಾಡ್ತಾನೆ ಗುರುಲಿಂಗ ಜಂಗಮದ ಬಗ್ಗೆ ಮಾತಾಡಿದ್ರು ತಾವು ಜೀವನದಲ್ಲಿ ಅನೇಕ ಬಾರಿ ಗುರುಲಿಂಗ ಜಂಗಮ ಕೇಳಿರ್ತೀರಿ ಕೇಳಿರ್ತೀರಿ ಭಾಷಣಗಳಲ್ಲಿ ಬರ್ತನೇ ಇರುತ್ತೆ ಮೇಲಿಂದ ಮೇಲೆ ಆದರೆ ಯಾರಿಗೂ ಅರ್ಥ ಆಗಲ್ಲ ಗುರು ಅಂದರೆ ಸ್ವಾಮಿ ಅಂತ ತಿಳ್ಕೊತೀವಿ ರುದ್ರಾಕ್ಷಿ ಹಾಕ್ಕೊಂಡು ಸ್ವಾಮಿ ಬಂದರೆ ಇಲ್ಲಿ ಕಾಲಿಗೆ ಬೀಳ್ತೀವಿ ನಾವು ತಿಳ್ಕೊಂಡಿರೋದು ಇಷ್ಟೇ ಆದರೆ ಬಸವಣ್ಣನ ಸ್ವರೂಪದಲ್ಲಿ ಇವರ ವ್ಯಕ್ತಿತ್ವಕ್ಕೆ ಸ್ವರೂಪ ಹೊಂದು ಹಾಗೆ ಅವರ ಜ್ಞಾನ ಅರಿವಲ್ಲ ಜ್ಞಾನ ಇರೋದು ಅಂಗಕ್ಕೆ ಕನೆಕ್ಟೆಡ್ ಅರಿವಿರೋದು ಲಿಂಗಕ್ಕೆ ಕನೆಕ್ಟೆಡ್ ಸಿ ಐ ಐನ್ ಇಂಜಿನಿಯರ್ ಲೈಕ್ ಎಂ ಐ ಅನಲೈಸ್ ಥಿಂಗ್ ಏನು ಬರೆದಿದ್ದಾರೆ ಈ ಸ್ವಾಮಿಗಳು ಏನು ಲೆಕ್ಚರ್ ಬಿಗಿತಾರೆ ಮೊದಲು ನನಗೆ ಅಂತರಂಗಕ್ಕೆ ಅರ್ಥ ಆಗಬೇಕಲ್ಲ ವಾಟ್ ಈಸ್ ದಿಸ್ ನೋಡಿ ಈ ವಿಷಯವನ್ನು ನಾನು ಬಹಳ ಅದನ್ನು ಗಂಭೀರವಾಗಿ ಚಿಂದ ಯಾಕಂದ್ರೆ ನನಗೂ ಇಪ್ಪತ್ತ್ಮೂರು ವರ್ಷದಿಂದ ಇದರಲ್ಲೇ ಇದ್ದೇನೆ ತಪಸ್ಸಿನಂತೆ ನಡೀತಾ ಇದೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅದೇನು ನನ್ನ ಹೆಂಡತಿ ಬಂದು ಬಸವ ಕಲ್ಯಾಣದವಳು ಅಂತ ನಾನು ತಡ್ಕೊಂಡಿದ್ದಾಳೆ ಆರಾರು ದಿನ ಮನೆಗೆ ಬಿಟ್ಟು ಹೋಗ್ತಂದ್ರಕ್ಕ ಪಾಪ ಜನ ಈ ಟೈಮ್ಗೆ ಮಾಡುತ್ತೆ ಹೆಂಗಿದ್ದೀರಿ ಟೀ ಕುಡಿದ್ರ ತಿಂಡಿ ಪಾಪ ಅದರ ಕರ್ತವ್ಯ ಅದು ಮಾಡತ್ತೆ ಆದರೆ ನನಗೊಂದು ಅಭಿಮಾನ ಇದೆ ನಾನು ಲಿಂಗದ ಜೊತೆ ಇದ್ದೇನೆ ಆ ಲಿಂಗ ನನ್ನ ನೋಡ್ಕೊಳ್ಳುತ್ತೆ ನನ್ನ ಸರಿಯಾಗಿ ಮನೆಗೆ ಕರ್ಕೊಂಡೋಗುತ್ತೆ ಲಿಂಗಪ್ಪ ಹಾಗೆ ಈ ಮಹಾತ್ಮರು ಕೂಡ ಜ್ಞಾನಿಗಳಾಗಿ ಕವನಗಳನ್ನು ಬರೆದಿಲ್ಲ ಅವರು ಪ್ಲೀಸ್ ಟೇಕ್ ಎನ್ ನೋಟ್ ಆಫ್ ದಿಸ್ ಸರ್ ಅವರು ಅರಿವಿನಿಂದ ಬರೆದಿದ್ದಾರೆ ಅನ್ನೋದು ಮುಖ್ಯ ಯಾಕೆ ಶರಣ ಬಸವಣ್ಣ ಏನು ಹೇಳಿದ್ರು ಅರಿವೇ ಗುರು ಎಷ್ಟು ಸರಳವಾಗಿ ಅರಿವೇ ಗುರು ಅಂದರೂ ನಾವು ಹೊರಗಿನ ಗುರುವನ್ನೇ ನೋಡುತ್ತೇವೆ ಆ ಹೊರಗಿನ ಗುರು ಕೂಡ ಉಪಾಧಿಕ ಗುರುವನ್ನು ನಿರುಪಾಧಿಕ ಗುರುತತ್ವವನ್ನು ಯಾರು ಸಾಧನೆ ಮಾಡಿದ್ದಾರೆ ನನ್ನ ಅಂತರಂಗದ ಅರಿವನ್ನು ಯಾರು ಜಾಗೃತ ಮಾಡಿಕೊಂಡಿದ್ದಾರೆ ಅವರ ಗುರು ಅವ್ರ ಅರಿವು ಜಗವೇ ಜಂಗಮ ಅಂತ ಏನೋ ಒಂದು ಹಾಡಿದೆಯಲ್ಲ ಅವ್ರದ್ದು ಅವರದು ಎಂತ ಅದ್ಭುತವಾದದ್ದು ಅದು ಏನೈತಕ್ಕ ಅದು ಪ್ರಕೃತಿಯೇ ಗುರು ಇದೇ ನೋಡಿ ಅಲ್ಲಿ ವಚನಗಳಲ್ಲಿ ಬರ್ತಕ್ಕಂಥ ಪ್ರಕೃತಿಗೆ ನೆಲೆಯಾದಂಥ ಈ ಒಳಗಿನ ಅರಿವೇನಿದೆ ಇದೇ ಗುರು ಇನ್ನು ಲಿಂಗ ಯಾವುದು ಆಂಗವೇ ಲಿಂಗ ಬಸವಣ್ಣ ಆಂಗದಿಂದ ಲಿಂಗಕ್ಕೆ ತಂದವರನ್ನ ಶರಣ್ರಂದ್ರು ಇವತ್ತಿನ ಜನ ಶರಣ ಅರವಿಂದ್ ಜೊತಿ ಅಂತ ಬರದ ತಕ್ಷಣ ನಾನು ಶರಣ ಆಗೋಕೆ ಸಾಧ್ಯವೇ ಇಲ್ಲ ಆಮಂತ್ರಣ ಪತ್ರಿಕೆಯಲ್ಲಿ ತಾವೆಲ್ಲ ಬರಿತಿರ್ತಿರಲ್ಲಕ್ಕ ಬರಿತಿರಿಲ್ರಿ ಎಲ್ರಿಗೂ ಬರಿಬೇಡ್ರಿ ಇವ್ರಿಗೆ ಬರಿವಾಗ ಶರಣರು ನೀನು ಡಾಕ್ಟ್ರೇಟು ಬಿಡ್ರಿ ಕಡೆ ಕಟ್ಕೊಂಡು ಏನು ಮಾಡ್ತೀರಿ ಯಾಕಂದರೆ ಆ ಲಿಂಗಕ್ಕೆ ಹೆಚ್ಚಿ ಸಂಪೂರ್ಣವಾಗಿ ಶರಣಾಗತರಾದವರು ಮಾತ್ರ ಶರಣರು ಅವ್ರಿಗೇನು ಬೇಕಿರಲಿಲ್ಲ ಅದರಿಂದ ಇವತ್ತಿಗೂ ಕೂಡ ಅದರ ಬಗ್ಗೆ ಇಷ್ಟು ಅಭಿಮಾನದಿಂದ ನಾವು ಮಾತಾಡ್ತೀವಿ ಅಂದರೆ ಆ ಶರಣತ್ವವನ್ನು ಸಾಧಿಸಿ ಅರಿವನ್ನೇ ಗುರುವಾಗಿ ಮಾಡಿಕೊಂಡು ಅಂಗವನ್ನೇ ಲಿಂಗವನ್ನಾಗಿ ಮಾಡಿಕೊಂಡು ಏನು ಬರೆದಿದ್ದಾರೆ ಇಡೀ ಸಮಾಜಕ್ಕೆ ಹಿಂದಲ್ಲ ನಾಳೆಯು ಮಾರ್ಗದರ್ಶನ ಅದು ಜಂಗಮ ನಾವು ಆ ಜಂಗಮವನ್ನು ಮೂರ್ಕೊಂಡಿರೋ ಮಕ್ಕಳು ನಾವು ಭಾಳ ಕೆಟ್ಟ ಶಬ್ದವನ್ನು ಬಳಸ್ತೇನೆ ಜಂಗಮ ಅನ್ನೋದೇ ಜಾತಿ ಮಾಡಿ ಇಟ್ಬಿಟ್ವಿ ಯಾ ಹೇಳಿದ್ರೆ ನಮ್ಗೆ ಜಾತಿ ಅಂತ ಹೇಳಿ ಅರಿವೇ ಗುರುವಾಗಿ ಅಂಗವೇ ಲಿಂಗವಾಗಿ ಅದರ ಮೂಲಕ ನಾನು ಏನು ಕೆಲಸ ಮಾಡ್ತೇನೆ ಅದು ಜಂಗಮ ಅದೇನು ಸೃಷ್ಟಿ ಅಕ್ಕ ಹೇಳ್ತಲ್ಲ ಈಗ ಯಾರಿಗ ಮಾಡಬೇಕು ಸೃಷ್ಟಿಂಗ್ ಮಾಡಬೇಕು ಸೃಷ್ಟಿ ಅಂದ್ರೇನೆ ದೇವರು ಭಗವಂತನ ಸ್ವರೂಪ ಎಲ್ಲಿದೆ ಯಾರೇ ನೋಡಿರೇನ್ರಿ ಭಗವಂತನ ಏನು ಬಸವಣ್ಣ ನೋಡ್ಯನ್ರಿ ಯಾಕೆ ಭಗವಂತ ಅನ್ನೋ ಸ್ವರೂಪವೇ ಇಲ್ಲ ಇದರ ಸಮಷ್ಟಿ ಸ್ವರೂಪವೇ ದೇವರು ಅದನ್ನ ಅಲ್ಲಿ ಬರೆಯುವಾಗ ಸೃಷ್ಟಿ ಬಗ್ಗೆ ಬರೀತಾರೆ ಅಣ್ಣ ಅದನ್ನು ತಿಳ್ಕೊಳ್ಳುವಂಥ ಜ್ಞಾನ ನಮಗಿರಬೇಕ ಅರಿವಿರಬೇಕು ಜ್ಞಾನಕ್ಕೆ ಬರಲ್ಲ ಇದು ಶಬ್ದಗಳ ಅನಾಲಿಸಿಸ್ ಮಾಡ್ತಾರೆ ಪ್ರೊಫೆಸರ್ಗಳು ನೀವಂತ ಅಂದಿಲ್ಲ ಸರ್ ಕ್ಷಮೆ ಇರಲಿ ಈ ವರ್ಡ್ ಅಲ್ಲಿ ಈ ಡಿಕ್ಷನರಿ ಇದೆಯಲ್ಲ ಇದರಿಂದ ಆಧ್ಯಾತ್ಮಿಕವಾದ ಶರಣತ್ವದ ಈ ಚಿಂತನೆಗಳನ್ನು ಡಿಕ್ಷ್ನರಿ ನೀವು ನೋಡಬೇಕಾದ್ರೆ ನಿಮ್ಮ ಸ್ವಾನುಭಾವದಿಂದ ನೋಡಬೇಕು ಹೀಗೆ ಆ ಮಹಾತ್ಮರು ಹೇಗೆ ಅರಿವನ್ನು ಗುರು ಮಾಡಿಕೊಂಡ್ರು ಅಂಗವನ್ನು ಲಿಂಗ ಮಾಡಿದ್ರು ಅದರ ಮೂಲಕ ಕವನಗಳನ್ನು ಬರೆದ್ರು ಆ ಕವನಗಳ ಮೂಲಕ ಸಮಾಜಕ್ಕೆ ತಿದ್ದುವ ಕಾರ್ಯವನ್ನು ಮಾಡ್ತಾರಲ್ಲ ಇದು ಬಹುಶಃ ಅವರ ಜಂಗಮತ್ವ ಹೀಗಾಗಿ ನಾನು ಹೇಳಿದ್ದು ಯಾವತ್ತು ಜಾತಿ ಜಂಗ ಹೇಳಿ ಅಂತ ಮಹಾತ್ಮರನ್ನ ಸಣ್ಣವರನ್ನು ಮಾಡಬೇಡಿ ಸಮಾಜದಲ್ಲಿ ಇವತ್ತು ನಾವು ಸ್ವಲ್ಪ ಜನ ಇರಬಹುದು ಆದರೆ ಅವರು ಯಾರು ಅನ್ನೋದನ್ನು ತಿಳ್ಕೊಳ್ಳದೆ ಹೋದರೆ ಸುಮ್ಮನೆ ನಾನು ಒಂದು ಭಾಷಣ ಮಾಡಿದೆ ಅಂತಾಗುತ್ತೆ ಸರ್ ದ ವೇ ಇನ್ ವಿಚ್ ಐ ಲುಕ್ ಅಟ್ ದಿಸ್ ಇಟ್ ದಿಸ್ ಭಕ್ತಿ ಅಂದಾಗ ಈ ಲಿಂಗಕ್ಕೂ ಅಂದರೆ ಈ ದೇಹಕ್ಕೂ ಇದು ಅರಿವಿನಂತೆ ಕೆಲಸ ಮಾಡುತ್ತಲ್ಲ ಅದು ನಿಜವಾದ ಭಕ್ತಿ ಅರಿವಿನ ಹಾಗೆ ನನ್ನ ಅರಿವು ಇದೆ ಅರಿವಿನ ಆಚರಣೆಯನ್ನು ಮಾಡ್ತೀನಲ್ಲ ಅದು ಭಕ್ತಿ ಈಗ ಅರಿವಿದೆ ಏನೋ ಇದೆ ನಾನು ಇಂಥದ್ದು ಮಾಡಬಾರ್ದು ಅದು ಅರಿವಿರುತ್ತೆ ಆದ್ರೂ ಮಾಡೋದು ಮಾಡೇ ಮಾಡ್ತೀವ್ರಿ ಎದಕ್ ಬರೀ ಇದು ಗುಡಿಗೆ ಹೋಗಿ ತೆಂಗಿನಕಾಯಿ ಹೊಡಿಸಿ ಅಲ್ಲಿ ಏನೋ ನೂರಾಯಂಟ್ನ ಬೇಡ್ಕೋತೀನಿ ನೂರ ಎಂಟು ತೆಂಗಿನಕಾಯಿ ಅಯ್ಯಪ್ಪ ಮೂರ್ಖತನದ ಪರಮಾವಧಿಗಳಿಗೂ ಹೋಗಿದೀವಿ ನಾವೆಲ್ಲ ಸಮಾಜ ಅದನ್ನು ಬಿಚ್ಚಿ ಬಿಚ್ಚಿ ಅವರ ಕವನಗಳಲ್ಲಿ ಬಿಚ್ಚಿ ಆ ವಿಡಂಬನೆಯನ್ನ ನಾವು ಮಾಡತಕ್ಕಂಥ ವಿಪರ್ಯಾಸವನ್ನು ಎಷ್ಟು ಸುಂದರವಾಗಿ ಯಾರ ಮನಸ್ಸಿಗೂ ನೋವಾಗದಂತೆ ಬರೆದಿರ್ತಕ್ಕಂಥವ್ರು ಸಿದ್ದಯ್ಯ ಪುರಾಣಿಕರು ಅನ್ನೋದನ್ನು ಮರಿಬೇಡಿ ಈಸ್ ನಾಟ್ ಅನ್ ಆರ್ಡಿನರಿ ಮ್ಯಾನ್ ಅವರು ಸಿದ್ಧಿ ಪುರುಷರು ಸಿದ್ದಯ್ಯ ಅಂತ ಅವರ ಪೂಜ್ಯ ತಂದೆಯವರು ಇಟ್ಟಿದ್ದಾರೆ ಪುರುಷರು ಎಲ್ರಿಗೂ ಸಾಧ್ಯ ಇಲ್ಲ ಕೆಲವರಿಗೆ ಮಾತ್ರ ಕೋಟಿಗೊಬ್ಬ ಶರಣ ಇದನ್ನು ನಾನು ಮರಿಬಾರ್ದು ಕೋಟಿಗೊಬ್ಬ ಶರಣ ಅಂದರೆ ಅವರು ಕೂಡ ಶರಣರಾಗಿ ತಮ್ಮ ಜೀವನದ ಅನೇಕ ವಿಷಯಗಳನ್ನು ಸಮಾಜಕ್ಕೆ ಹಂಚೋಗಿದ್ದಾರೆ ಹೊರತು ಅವರೇನೋ ಅದರಿಂದ ಜ್ಞಾನಪೀಠ ಪ್ರಶಸ್ತಿ ಇದು ಪಡೆಯೋದಕ್ಕಾಗಿ ಏನೂ ಬರದಿಲ್ಲ ಅವರು ಮಾಡಿರ್ತಕ್ಕಂಥ ಸೇವೆಯನ್ನು ಈ ದಿನ ನಮ್ಮ ಅಣ್ಣವರು ಬಹಳ ಅಧ್ಯಯನಶೀಲರು ನಾನು ಅವರಿಂದ ಕೇಳ್ಕೋತೀನಿ ರೀ ಇವರಿಂದಟ್ ಕೇಳ್ಕೋತೀನಿ ಎಲ್ಲ ಇಲ್ಲಿ ನಿರಂತರ ಕೇಳೇ ಕೇಳ್ಕೋತೀನಿ ದಿನಾರದಿಂದ ಎಟ್ಟು ಎಟ್ಟು ಪಾಠ ಉಪನ್ಯಾಸಗಳನ್ನು ಕೇಳಿರೋ ನನಗೆ ಗೊತ್ತಿಲ್ಲ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಅದಕ್ಕೂ ಶರಣರ ವಚನ ಇದೆಯಲ್ಲ ಸರ್ ಭಕ್ತಿ ಪಾತ್ರೆ ತುಂಬಿತ್ತು ಕೂಡಲ ಸಂಗಮ ದೇವ ಎಲ್ಲರಿಂದ ಸ್ವಲ್ಪ 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 ತಗೊಂಡು ಭಕ್ತಿ ಪಾತ್ರೆ ತುಂಬಿತ್ತು ಕೂಡಲ ಸಂಗಮ ಹೀಗಾಗಿ ನಾವಿ ಭಾಳ ನನಗೆ ವ್ಯಕ್ತಿಗತ ಸಂತೋಷ ಆಯಿತು ನನಗಿಲ್ಲಿ ಈ ಸಂಜೆ ಪ್ರೋಗ್ರಾಮ್ ಇದೆ ನಾನು ಮಾತನಾಡೋದು ಅರಿವು ಕೂಡ ನನಗಿಲ್ಲ ನಾನು ಎಲ್ಲಿಂದ ಬಂದಿದ್ದೆ ಏನೇನೋ ಕೆಲಸಗಳು ಇನ್ನೂ ಅಲ್ರಿ ಹಂಗೆ ಭಾಳದವ್ರು ಇನ್ನೂ ಮುಂದೆ ಅವ್ರು ನಮ್ಮ ನವೀನ್ ಅದನ್ನೆಲ್ಲ ಯಾಕೆ ಹೇಳ್ದೋ ಏನೋ ಇನ್ನೊಂದು ಎರಡು ತಿಂಗಳದಾಗ ಬಹುಶಃ ಆರು ಭಾಷೆಗಳಲ್ಲಿ ಎರಡೂವರೆ ಸಾವಿರ ವಚನಗಳು ನೂರ ಎಪ್ಪತ್ತ್ಮೂರು ಶರಣರ ವಚನಗಳನ್ನು ನಾವು ಅನುವಾದ ಮಾಡ್ತಾ ಇದ್ದೇವೆ ಶರಣ ಸಾಹಿತ್ಯದ ಒಂಬೈನೂರು ವರ್ಷಗಳ ಇತಿಹಾಸದಲ್ಲಿ ಕನ್ನಡ ಭಾಷೆಯ ಇತಿಹಾಸದಲ್ಲಿಯೂ ಕೂಡ ಯಾರೂ ಕೂಡ ಇಷ್ಟು ಭಾಷೆಗೆ ಅನುವಾದ ಮಾಡಿಲ್ಲ ಅದು ನನ್ನ ಆರೋಗ್ಯ ಇತ್ತು ಅಂದರೆ ಇನ್ನೂ ಅದನ್ನು ನೂರಕ್ಕೆ ಮುಟ್ಟಿಸ್ತಕ್ಕಂಥ ಶಕ್ತಿ ಬಸವಣ್ಣನೇ ಕೊಡಬೇಕು ಬಹುಶಃ ಅದು ಆಗಲಿಕ್ಕಿಲ್ಲ ಆದರೂ ಒಂದು ಐವತ್ತು ಭಾಷೆಯನ್ನು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಐವತ್ತು ಭಾಷೆಯನ್ನು ಮುಗಿಸಿ ನಮ್ಮ ಬಸವ ಸಮಿತಿ ಅಮೃತ ಮಹೋತ್ಸವವನ್ನು ದೆಹಲಿಯಲ್ಲಿ ರಾಷ್ಟ್ರಪತಿಗಳಿಂದ ಮಾಡಿಸ್ಬೇಕು ಅಂತ ಆಶಯ ಇಟ್ಕೊಂಡಿದ್ದೇನೆ ಇದು ಹೀಗೆ ಇದು ನನ್ನ ಒಳಗಿನ ಪ್ರಜ್ಞೆ ನನಗೆ ನಾನು ಹೆಂಡತಿಗೂ ಕೇಳಿರಿ ಹೇಳುತ್ತಾಳೆ ಹೌದಾ ಇಲ್ವ ಸರ್ ಅವ್ರಿಗೆ ಗೊತ್ತಿದೆ ನನ್ನ ಸ್ಥಿತಿ ಆದರೂ ಕೂಡ ನಾನು ಮಾಡ್ತಕ್ಕಂಥ ಕಾರ್ಯ ಎಲ್ಲರಿಂದನೂ ಸಾಧ್ಯ ಇಲ್ಲ ಅದು ಏನು ನನ್ನ ತಂದೆ ನಾನು ತಲೆ ಮೇಲೆ ಕೈ ಇಟ್ಟು

ಅವ್ರು ಹೇಳಿದ್ದು ತಮ್ಮ ಹೋಗು ಜೀವನದ ಕೊನೆ ಅಂತದ ತೇಲಿಮ್ಯಾನ್ ಹಿಂಗೆ ಕೂಸ್ಗೋಳಿಗೆ ಹಿಂಗೆ ಮಾಡು ಹಂಗೆ ಹಿಂಗೆ ಮಾಡಿ ನಿಂದೇನು ದೊಡ್ಡ ಬದುಕು ಅವ್ರವಿಂದ ನೀ ಬಸವಣ್ಣನಾಗಪ್ಪ ಅವ್ರು ನೋಡ್ಕೋತಾರೆ ನಿನ್ನ ಅಲ್ಲಿಂದ ನಾನು ಹೇಳಿದ ನಂತರ ನನ್ನ ಜೀವನ ಇಪ್ಪತ್ತೆರಡು ವರ್ಷದಿಂದ ಬಸವಣ್ಣನ ಬಿಟ್ಟು ಆ ಕಡೆ ಈ ಕಡೆ ಹೋಗಿಲ್ಲರಿ ಹೋಗಂಗೂ ಇಲ್ಲ ಅದು ಅದು ನನ್ನ ಉಸಿರಿನ ಜೋಡಿನ ನನ್ನ ಬಸವಣ್ಣ ಬರೋ ಹೊರತು ಆಗಂಗಿಲ್ಲ ಹಿಂಗೆ ಅವರ ಜೀವನದಾಗ ಅಷ್ಟು ಸಾಧಿಸ್ಯಾರ ಅಂದಿದ್ದಕ್ಕೆ ಆ ಸಿದ್ಧಿ ಸಿದ್ಧಿ ಪುರುಷನ ನೆನಪಿಗೆ ಇವತ್ತು ಆ ಕಾರ್ಯಕ್ರಮ ಮಾಡಿರಿ ಅಕ್ಕಗಳು ಎಲ್ಲರೂ ಇನ್ನೂ ಹೆಚ್ಚಿಗೆ ಹೆಚ್ಚಿಗೆ ಮಾಡಿರಿ ಅವರು ಪ್ರತಿಯೊಂದು ಗ್ರಂಥದ ಮೇಲೂ ಒಂದು ಸೆಮಿನಾರ್ ಮಾಡಿರಿ ಪ್ರತಿಯೊಂದು ಗ್ರಂಥದ ಮೇಲೂ ಕೂಡ ಕವಿಗಳು ಇದ್ದಾರೆ ಇತ್ತೀಚೆಗೆ ನಾವು ಬಸವ ಜಯಂತಿಗೆ ಪ್ರಬಂಧ ಮತ್ತು ಕವನ ಸ್ಪರ್ಧೆಯನ್ನು ಮಾಡಿದ್ವಿ ಎಷ್ಟಮ್ಮ ಬಂತು ಏನು ಪ್ರಬಂಧ ಕವನ ಎಷ್ಟು ಬಂದ್ಬೋದು ನಮ್ಮ ಕರ್ನಾಟಕದ ಒಳಗೆ ರೀ ಮುನ್ನೂರ ತೊಂಬತ್ತು ಕವಿಗಳು ಮುನ್ನೂರ ತೊಂಬತ್ತು ಲೇಖನಗಳು ಅದರಾಗ ಪ್ರೈಸ್ ಕೊಟ್ಟಿವಿ ಇಪ್ಪತ್ತೈದು ಸಾವಿರ ಫಸ್ಟ್ ಲೇಖನ ನಾವೆಲ್ಲನೂ ಸೀಲ್ ಮಾಡಿದ್ವಿ ಯಾರು ಯಾರಿಗೆ ಗೊತ್ತಾಗಬಾರ್ದು ಈ ಸಾಹಿತಿಗಳಿಗೆ ಕರೆಕ್ಷನ್ ಮಾಡೋ ಅಣ್ಣನ ಅದನ್ನು ಕಂಡ್ಲೆ ಕಡಿಗೆ ಅದೆಲ್ಲ ಬಂದ ಮೇಲೆ ಯಾರದು ಹೈಯೆಸ್ಟ್ ಮಾರ್ಕ್ಸ್ ಬಂದಿದ್ದು ನೋಡಿದ್ರೆ ಆಕೆ ಹುಬ್ಬಳ್ಳಿಯ ಹೆಣ್ಮಗಳ್ರಿ ಯಾರು ಹಿರೇಮಠ ಅಂತ ಹೇಳಿ ಹ ಸ್ನೇಹ ಭೂಷ್ಣೂರ ಮಟ್ಟದ ಏನು ಬರದಾರ್ರಿ ಅದನ್ನ ಟೆರಿಫೆಕ್ ಆ ತಾಯಿನ ಕರದಿಲ್ ಸನ್ಮಾನ ಮಾಡಿದೇವು ಎರಡನೇ ಪ್ರೈಸ್ ಅದು ಹುಬ್ಬಳ್ಳಿಗೆ ಹೋಗ್ಬೇಕ್ರೆ ನನ್ ಕತಿ ಇವರೆಲ್ಲ ಏನೋ ಮಾಡ್ಯಾರ ಬರ್ಕ ಅಲ್ಲ ಬಸವನ ನಿಷ್ಠೆ ಅವ್ರಲ್ಲಿ ಐತಿ ಬಂತದ ಹೊರಗ್ ಇಲ್ಲಿ ಮಂದಿಗೆ ಸಾಹಿತ್ಯ ಐತಿ ಜ್ಞಾನ ಐತಿ ಆದ್ರೆ ಒಳಗರಿವು ಮೂಡಲ್ದ ಮಂದಿ ಐತಿ ನಾವು ಅದೇ ಉತ್ತರ ಕರ್ನಾಟಕಕ್ಕೂ ಮತ್ತು ದಕ್ಷಿಣ ಕರ್ನಾಟಕಕ್ಕೂ ಇರೋ ವ್ಯತ್ಯಾಸ ಅಂಥ ಒಬ್ಬ ಮಹಾತ್ಮ ಉತ್ತರ ಕರ್ನಾಟಕದ ದಿಂದ ಬಂದು ಸಾಹಿತ್ಯ ಕ್ಷೇತ್ರಕ್ಕೆ ಅವರು ಮಾಡಿರುವ ಕೊಡುಗೆ ಅದು ಕೇವಲ ಕವಿತೆ ಅನ್ನೋ ಶಬ್ದನೂ ಬಿಟ್ಟುಬಿಡಿ ಅವೆಲ್ಲ ಲಿಂಗ ನುಡಿಗಳು ಶರಣು ಶರಣಾರ್ಥಿ ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬಂದಿದ್ದೇವೆ ಇಂದಿನ ಕಾರ್ಯಕ್ರಮದಲ್ಲಿ ಭಕ್ತಿ ಒಂದು ಚಿಂತನೆ ಉಪನ್ಯಾಸ ನೀಡಿದ ಬಸವ ಸಮಿತಿಯ ಲಿಂಗ ವಿಭಾಗದ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ಪ್ರಭಾಶಂಕರ್ ಪ್ರೇಮಿಯವರಿಗೂ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಡಾಕ್ಟರ್ ಅರವಿಂದ್ ಜೇಟ್ಲಿಯವರು ಡಾಕ್ಟರ್ ಸಿದ್ದಯ್ಯ ಪುರಾಣಿಕ್ ಅವರನ್ನು ಹತ್ತಿರದಿಂದ ಬಲ್ಲವರಾಗಿರುವುದರಿಂದ ಅವರನ್ನು ಕುರಿತು ಮಹತ್ವದ ವಿಚಾರಗಳನ್ನು ತಿಳಿಸಿಕೊಟ್ಟಿರುತ್ತಾರೆ ಅವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಇನ್ನು ದತ್ತಿ ದಾನಿಗಳಾದ ಶ್ರೀ ಪ್ರಸನ್ನ ಕುಮಾರ್ ಪುರಾಣಿಕ್ ಲತಾ ಪುರಾಣಿಕ್ ಇಂದ್ರ ಶಾಂತಕುಮಾರ್ ಶ್ರೀಮತಿ ನಂದೀಶ್ವರ್ ನನ್ನ ಸಹ ಗ್ರಂಥಪಾಲಕರು ನನ್ನ ಸಹದ್ಯೋಗಿಗಳಾದ ಹರೀಶ್ ಯಶೋಧ ಮಲ್ಲಯ್ಯ ಸಮಸ್ತರಿಗೂ ಶರಣ ಶರಣ ಸಮರ್ಪಿಸುತ್ತೇನೆ ಧನ್ಯವಾದ